ಫ್ರೆಂಡ್ಸ್ ನಮಸ್ತೆ ನಾನು ಮಲ್ಲಿಕಾರ್ಜುನ್ ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಇನ್ನೂ ಎಕ್ಸಾಮ್ ಹತ್ರದಲ್ಲಿದೆ ಸೊ ಈ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಮೆಂಟಲಬಿಟಿ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಸೊ ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆ ಎಸ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಪಿ ಡಿ ಒ ಎಲ್ಲ ಪರೀಕ್ಷೆಗಳಿಗೆ ಹಾಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ಈ ಥರ ಎಲ್ಲ ಪರೀಕ್ಷೆಗಳಿಗೆ ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಹಾಗೆ ಆನ್ಲೈನ್ ತರಬೇತಿ ಬೇಕಂದರೆ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಈ ವಿ ಎ ಪಿ ಒ ಲ್ಯಾಂಡ್ ಸರ್ವೇರು ಬೀಟ್ ಫಾರೆಸ್ಟರು ಎಚ್ ಎಸ್ ಆರು ಜಿ ಪಿ ಎಸ್ ಟಿಯರು ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ತ್ರೀ ಏಟ್ ತ್ರೀ ಒನ್ ಅಥವಾ ತ್ರೀ ಟೂಗೆ ಕರೆ ಮಾಡಿ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ ಸೊ ನಿಮಗೆ ಪಿ ಎ ಒ ಎಕ್ಸಾಮು ಪಿ ಡಿ ಒ ಎಕ್ಸಾಮು ಗ್ರೂಪ್ ಸಿ ಪರೀಕ್ಷೆಗಳಿಗಾಗಿ ಒಂದು ಕೈಪೀಡಿಯನ್ನು ಬಿಡುಗಡೆ ಮಾಡಿದ್ದೀವಿ ಸೊ ನೋಡ್ರಿ ಈ ಕೈಪಿಡಿಯಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆರ್ ಡಿ ಪಿ ಆರ್ ಕೈಪಿಡಿ ಅಂತ ಕರಿತೀವಿ ಇದರಲ್ಲಿ ಏನು ವಿಶೇಷತೆಗಳು ಅಂತ ನೋಡೋದಾದ್ರೆ ಈ ಆರ್ ಡಿ ಪಿ ಆರ್ ಅಂದರೆ ಪಂಚಾಯತ್ ರಾಜ್ ಕಾಯ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಹಾಗೆ ಭೂ ಸುಧಾರಣೆ ಕಾಯ್ದೆಗಳು ಸಹಕಾರಿ ಸಂಘಗಳು ಸರ್ಕಾರದ ಯೋಜನೆಗಳು ಹಾಗೆ ಸೊ ಹಿಂದೆ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ನ ಪ್ರಶ್ನೆಗಳನ್ನು ಸೇರಿಸ್ಬಿಟ್ಟು ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಕೈಪಿಡಿಯನ್ನು ನಿಮಗಾಗಿ ಬಿಡುಗಡೆ ಮಾಡಿದ್ದೀವಿ ಇದರ ಬೆಲೆ ಕೇವಲ ನೈನ್ಟಿ ನೈನ್ ರುಪೀಸು ಸೊ ಈ ಒಂದು ಕಾಪಿ ನಿಮ್ಮ ಮನೆ ಬಾಲ್ಯ ಪೋಸ್ಟರ್ ಮೂಲಕ ಕಳಿಸಲಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಾ ಅವರು ಇಲ್ಲಿ ಕಾಣಿಸ್ತಕ್ಕಂತ ಮೊಬೈಲ್ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ ಎರಡು ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಎಂಟು ಮತ್ತು ಹದಿನೈದು ಆಗಿವೆ ಈ ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ ಇಫ್ ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆರ್ ಏಟ್ ಆ್ಯಂಡ್ ಫಿಫ್ಟೀನ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಸಮ್ ಆಫ್ ದೇರ್ ಸ್ಕ್ವರ್ಸ್ ಅಂತ ಇದೆ ಕ್ವಶನ್ ಅರ್ಥ ಆಗ್ಬೋಕೆ ಯಾರಿಗೆ ಪ್ರಶ್ನೆ ಅರ್ಥ ಆಗುತ್ತೋ ಆನ್ಸರ್ ಮಾಡೋದು ತುಂಬ ಈಸಿ ಯಾವುದೇ ಎರಡು ಸಂಖ್ಯೆಗಳು ಯಾವುದೇ ಎರಡು ಸಂಖ್ಯೆಗಳಿದ್ದಾವೆ ನಮಗೆ ಗೊತ್ತಿಲ್ಲ ಆ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಸಂಕಲನ ಮಾಡಿದಾಗ ಮೊತ್ತ ಎಂಟು ಬರುತ್ತೆ ಆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಗುಣಲಬ್ಧ ಪ್ರಾಡಕ್ಟು ಹದಿನೈದು ಬರುತ್ತೆ ಅಂತ ಕೊಟ್ಟಿದ್ದಾನೆ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಎಂಟು ಬರುತ್ತೆ ಗುಣಾಕಾರ ಮಾಡಿದಾಗ ಗುಣಲಬ್ಧ ಹದಿನೈದು ಬರುತ್ತೆ ಅಂದರೆ ಆ ಎರಡು ಸಂಖ್ಯೆಗಳು ಯಾವುವಂತ ಕಂಡಿಡ್ಕಂಡು ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಸಮ್ ಆಫ್ ದೇರ್ ಸ್ಕ್ವೇರ್ಸನ್ನು ನಾವು ಕಂಡುಹಿಡಿಬೇಕು ವೆರಿ ಸಿಂಪಲ್ ಕ್ವಶನ್ ನೋಡ್ರಿ ಫಸ್ಟ್ ಇಲ್ಲಿ ಗುಣಲಬ್ಧ ಹದಿನೈದು ಇದೆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಹದಿನೈದು ಬರುತ್ತೆ ಅಂದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಐದು ಆಗಿರಲೇಬೇಕು ಒಂದು ಸಂಖ್ಯೆ ಐದು ಆಗಿದ್ರೆ ಮಾತ್ರ ಗುಣಲಬ್ಧ ಹದಿನೈದು ಬರೋದು ಸೊ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಆಗಿದೆ ಅಂದರೆ ಮತ್ತೊಂದು ಸಂಖ್ಯೆ ಡೈರೆಕ್ಟಾಗಿ ತ್ರೀ ಬರಿಬೋದು ಯಾಕಂದರೆ ಎರಡೂ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ ಎಂಟಾಗಬೇಕಂದ್ರೆ ಒಂದು ಸಂಖ್ಯೆ ಐದಿದೆ ಅಂದರೆ ಮತ್ತೊಂದು ಸಂಖ್ಯೆ ಮೂರು ಆಗಿರಲೇಬೇಕು ಸೊ ಅವಾಗ ಅವೆರಡು ಸಂಖ್ಯೆಗಳು ಯಾವ್ಯಾವು ಅಂತ ಗೊತ್ತಾಯಿತು ಐದು ಅನ್ನೋದು ಒಂದು ಸಂಖ್ಯೆ ಮೂರು ಅನ್ನೋದು ಮತ್ತೊಂದು ಸಂಖ್ಯೆ ಈ ಎರಡೂ ಸಂಖ್ಯೆಗಳ ಮೊತ್ತ ಎಂಟಾಗುತ್ತೆ ಅದೇ ಇವೆರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಗುಣಲಬ್ಧ ಪ್ರಾಡಕ್ಟು ಐದು ಮೂರಲೆ ಹದಿನೈದು ಬರುತ್ತೆ ಫೈ ತ್ರೇಝರ್ ಫಿಫ್ಟೀನ್ ಬರುತ್ತೆ ಈ ಎರಡೂ ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಕೂಡ್ರಿ ಅಂತ ಕೇಳಿದ ಒಂದು ಪ್ರಶ್ನೆ ಈ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಕೇಳಿರೋದ್ರಿಂದ ಐದಕ್ಕೆ ಸ್ಕ್ವೇರ್ ಹಾಕಿ ಮೂರಕ್ಕೆ ಸ್ಕ್ವೇರ್ ಹಾಕಿ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಇಪ್ಪತ್ತೈದು ಪ್ಲಸ್ ಒಂಬತ್ತು ಅಂದರೆ ಕೂಡಿದಾಗ ಆನ್ಸರು ಮೂವತ್ತ್ನಾಲ್ಕು ಬರುತ್ತೆ ಸಮ್ ಆಫ್ ದೇರ್ ಸ್ಕ್ವೇರ್ಸ್ ವರ್ಗಗಳ ಮೊತ್ತಂದರೆ ತರ್ಟಿ ಫೋರ್ ಬರುತ್ತೆ ತರ್ಟಿ ಫೋರ್ ಅನ್ನೋದು ಇಲ್ಲಿ ಕೊಟ್ಟಿರೋ ತರ್ಡ್ ಆಪ್ಷನಲ್ಲಿ ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಕ್ಲಿಯರಾಗಿ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ ಸೆಕೆಂಡ್ ಕ್ವಶನು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡಿವಿಸಿಬಲ್ ಬೈ ಟೂ ತ್ರೀ ಆ್ಯಂಡ್ ಲೆವೆನ್ ಅಂತಿದೆ ಈ ಕೆಳಗಿನವುಗಳಲ್ಲಿ ಯಾವ್ಯಾವು ಎರಡು ಮೂರು ಮತ್ತು ಹನ್ನೊಂದರಿಂದ ಭಾಗವಾಗುತ್ತವೆ ಅಂತ ಕೇಳಿದನು ಇಲ್ಲಿ ನೋಡ್ರಿ ಈ ಆಪ್ಷನಲ್ಲಿ ಕೊಟ್ಟಿರೋ ನಾಲ್ಕು ನಂಬರ್ಸಲ್ಲಿ ಯಾವ್ಯಾವ ಸಂಖ್ಯೆಗಳು ಎರಡರಿಂದ ಮೂರಿಂದ ಮತ್ತು ಹನ್ನೊಂದರಿಂದ ಭಾಗ ಆಗ್ತವೆ ಅಂತ ಕೇಳಿದೆನು ಇಂದ ಇಂದ ತ್ರೀಯಿಂದ ಲೆವೆನಿಂದ ಡಿವೈಡ್ ಆಗೋ ನಂಬರ್ಸ್ ಯಾವ್ಯಾವು ಅಂತ ಕೇಳಿದ್ದಾನೆ ಫಸ್ಟ್ ನಾವು ಎರಡರ ಭಾಜಕತೆಯ ನಿಯಮ ಗೊತ್ತಿರಬೇಕು ಡಿವಿಸಿಬಿಲಿಟಿ ರೂಲ್ ಆಫ್ ಟೂ ಅಂತ ಕರಿತೀವಿ ಎರಡರ ಭಾಜಕತೆಯ ನಿಯಮ ಏನು ಹೇಳುತ್ತೆ ಅಂದರೆ ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಅಥವಾ ಎಂಟಿದ್ರೆ ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಝೀರೋ ಟೂ ಫೋರ್ ಸಿಕ್ಸ್ ಏಯ್ಟ್ ಇದ್ದರೆ ಆ ಸಂಖ್ಯೆ ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬಿಡ್ಬೋದು ಸೊ ಹಾಗಾದ್ರೆ ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಂಟು ಇದೆ ಅಂದರೆ ಇದು ಟೂ ಇಂದ ಡಿವೈಡ್ ಆಗುತ್ತೆ ಇದರ ಬಿಡಿ ಸ್ಥಾನದಲ್ಲಿ ಎರಡಿದೆ ಅಂದರೆ ಇದು ಟೂ ಇಂದ ಡಿವೈಡ್ ಆಗುತ್ತೆ ಇದರ ಬಿಡಿ ಸ್ಥಾನದಲ್ಲಿ ಆರು ಇದೆ ಅಂದರೆ ಇದು ಕೂಡ ಎರಡು ಡಿವೈಡ್ ಆಗುತ್ತೆ ಇಲ್ಲಿ ಬಿಡಿಸ್ತ ಆ ರೀತಿ ಅಂದ್ರೆ ಈ ಸಂಖ್ಯೆ ಕೂಡ ಡಿವೈಡ್ ಆಗುತ್ತೆ ಇಲ್ಲಿ ಕೊಟ್ಟರೆ ಎಲ್ಲಾ ಸಂಖ್ಯೆಗಳು ಎರಡರಿಂದ ಭಾಗ ಆಗ್ತವೆ ನೆಕ್ಸ್ಟ್ ಇವಾಗ ಮೂರರ ಭಾಜಕತೆಯ ನಿಯಮ ಗೊತ್ತಿಲ್ಲ ಸೊ ಮೂರಿಂದ ಈ ಸಂಖ್ಯೆ ಡಿವೈಡ್ ಆಗುತ್ತಾ ಇಲ್ಲ ನಾವು ಡಿವೈಡ್ ಟೆಸ್ಟ್ ಮಾಡ್ಬೇಕಂದ್ರೆ ಆ ಸಂಖ್ಯೆಯಲ್ಲಿರುವ ಎಲ್ಲಾ ಅಂಕೆಗಳನ್ನು ಸಂಕಲನ ಮಾಡ್ಕೋಬೇಕು ಅಡಿಷನ್ ಮಾಡ್ಕೋಬೇಕು ಕೂಡಬೇಕು ಅಂತ ಆ ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳನ್ನು ಕೂಡ್ತಾ ಬರೋಣ ಮೂರರ ಭಾಜಕತೆಯ ನಿಯಮ ಟೆಸ್ಟ್ ಮಾಡ್ತೀನಿ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಎಂಟು ಇಪ್ಪತ್ನಾಲ್ಕು ಬರುತ್ತೆ ಇಪ್ಪತ್ನಾಲ್ಕು ಮೂರು ಮಗ್ಗಿಯಲ್ಲಿ ಭಾಗ ಆಗುತ್ತೆ ಅಂದಮೇಲೆ ಈ ಸಂಖ್ಯೆ ಮೂರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಸೊ ನೋಡಿರಿ ಆ ಸಂಖ್ಯೆಯಲ್ಲಿನ ಅಂಕೆಗಳ ಮೊತ್ತ ಮೂರರ ಅಪವರ್ತ್ಯವಾಗಿದ್ದರೆ ಮಾತ್ರ ಆ ಸಂಖ್ಯೆ ಮೂರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಮೊದಲನೇ ಸಂಖ್ಯೆ ತ್ರೀಯಿಂದ ಡಿವೈಡ್ ಆಗುತ್ತೆ ಸೊ ಇಲ್ಲಿ ಒಂಬತ್ತು ಪ್ಲಸ್ ಎಂಟು ಕೂಡಿದಾಗ ಹದಿನೇಳು ಹದಿನೇಳು ಪ್ಲಸ್ ಒಂದು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಬರುತ್ತೆ ಈ ಇಪ್ಪತ್ತು ಅನ್ನೋದು ಮೂರು ಮಧ್ಯಲ್ಲಿ ಬರೋಲ್ಲ ಹಾಗಾಗಿ ಎರಡನೇ ಸಂಖ್ಯೆ ಮೂರಿಂದ ಡಿವೈಡ್ ಆಗಲ್ಲ ಇಲ್ಲಿ ಕೊಡ್ರಿ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಹನ್ನೆರಡು ಪ್ಲಸ್ ಆರು ಅಂದರೆ ಹದಿನೆಂಟು ಬರುತ್ತೆ ಈ ಹದಿನೆಂಟು ಮೂರು ಮಗೆಯಲ್ ಭಾಗ ಆಗುತ್ತೆ ಅಂದಮೇಲೆ ಈ ಕಂಪ್ಲೀಟ್ ನಂಬರು ತ್ರೀಯಿಂದ ಡಿವೈಡ್ ಆಗುತ್ತೆ ಸೊ ಇಲ್ಲಿ ಒಂಬತ್ತು ಪ್ಲಸ್ ಆರು ಹದಿನೈದು ಮೂರು ಹದಿನೆಂಟು ಹದಿನೆಂಟು ಆರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಅನ್ನೋದು ಮೂರು ಮಗೆಯಲು ಬರುತ್ತೆ ಅಂದಮೇಲೆ ಈ ಲಾಸ್ಟ್ ನಂಬರು ಮೂರಿಂದ ಡಿವೈಡ್ ಆಗುತ್ತೆ ಈ ಸೆಕೆಂಡ್ ಮಾತ್ರ ಮೂರಿಂದ ಡಿವೈಡ್ ಆಗಲ್ಲ ಅಂದಮೇಲೆ ಇದು ಹನ್ನೊಂದರಿಂದನೂ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆನ್ಸರು ಆಪ್ಷನ್ ಎ ಇಲ್ಲ ಆಪ್ಷನ್ ಸಿ ಅಥವಾ ಆಪ್ಷನ್ ಡಿನಲ್ಲಿರುತ್ತೆ ಇವಾಗ ಹನ್ನೊಂದರ ಭಾಜಕತೆಯ ನಿಯಮ ಗೊತ್ತಿರಬೇಕು ಹನ್ನೊಂದರ ಭಾಜಕತೆಯ ನಿಯಮ ಅಂದರೆ ವೆರಿ ಸಿಂಪಲ್ಲು ಬಲಗಡೆಯಿಂದ ಫಸ್ಟ್ ಪ್ಲೇಸಲ್ಲಿ ಎಂಟಿದೆ ಥರ್ಡ್ ಪ್ಲೇಸಲ್ಲಿ ನಾಲ್ಕಿದೆ ಈ ಬೆಸ ಸ್ಥಾನಗಳಲ್ಲಿರುವ ಅಂಕಿಗಳನ್ನು ಕೂಡ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಬರುತ್ತೆ ಅದೇ ರೀತಿ ಬಿಟ್ಟಿರೋ ಸಮ ಸ್ಥಾನಗಳಲ್ಲಿರೋ ಅಂಕಿಗಳನ್ನು ಕೂಡ ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಬರುತ್ತೆ ಹನ್ನೆರಡರಲ್ಲಿ ಹನ್ನೆರಡನ್ನ ಡಿಫ್ರೆನ್ಸ್ ಮಾಡಿರಿ ಜೀರೋ ಬರುತ್ತೆ ಸೊ ಫಸ್ಟ್ ಪ್ಲೇಸು ಥರ್ಡ್ ಪ್ಲೇಸಲ್ಲಿರೋ ಸಂಖ್ಯೆಗಳನ್ನು ಕೂಡಬೇಕು ಸೆಕೆಂಡ್ ಪ್ಲೇಸು ಫೋರ್ತ್ ಪ್ಲೇಸಲ್ಲಿರೋ ಸಂಖ್ಯೆಗಳನ್ನು ಕೂಡಿ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ಝೀರೋ ಬಂತು ಅಂದರೆ ಈ ಸಂಖ್ಯೆ ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಅಂತ ನೋಡಿರಿ ಮೊದಲನೇ ಸಂಖ್ಯೆ ಟೂಯಿಂದನೂ ಡಿವೈಡ್ ಆಯಿತು ತ್ರೀಯಿಂದನೂ ಡಿವೈಡ್ ಆಯಿತು ಆಮೇಲೆ ಲೆವೆನಿಂದನೂ ಡಿವೈಡ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಎರಡನೇ ಸಂಖ್ಯೆ ಟೆಸ್ಟ್ ಮಾಡೋದು ಬೇಡ ಅದು ಮೂರಿಂದ ಡಿವೈಡ್ ಆಗಲ್ಲ ಮೂರನೇ ಸಂಖ್ಯೆ ಬರೋಣ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಸಿಕ್ಸ್ ಇದೆ ಥರ್ಡ್ ಪ್ಲೇಸಲ್ಲಿ ಒನ್ ಇದೆ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಟೂ ಇದೆ ಫೋರ್ತ್ ಪ್ಲೇಸಲ್ಲಿ ನೈನ್ ಇದೆ ಅಂದರೆ ಈ ಒಂಬತ್ತು ಎರಡನ್ನ ಕೂಡ್ರಿ ಹನ್ನೊಂದು ಆಗುತ್ತೆ ಒಂದು ಪ್ಲಸ್ ಆರನ್ನ ಕೂಡ್ರಿ ಏಳು ಬರುತ್ತೆ ಡಿಫ್ರೆನ್ಸ್ ನಾಲ್ಕು ಬರುತ್ತೆ ಅಂದರೆ ಈ ಡಿಫ್ರೆನ್ಸ್ ನಾಲ್ಕು ಬಂದರೆ ಇದು ಹನ್ನೊಂದರಿಂದ ಡಿವೈಡ್ ಆಗಲ್ಲ ಡಿಫ್ರೆನ್ಸ್ ಝೀರೋ ಬರಬೇಕು ಡಿಫ್ರೆನ್ಸ್ ಝೀರೋ ಬರಬೇಕು ಇಲ್ಲ ಅಲೆವೆನೋ ಅಥವಾ ಟ್ವೆಂಟಿ ಟೂನೋ ಅಥವಾ ತರ್ಟಿ ತ್ರೀ ಈ ಥರ ಡಿಫ್ರೆನ್ಸ್ ಬಂದರೆ ಮಾತ್ರ ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಆನ್ಸರ್ ಅಲ್ಲ ನೋಡ್ರಿ ಎ ಅಂತ ಹೌದು ಬಿ ಅಲ್ಲ ಸೊ ನಷ್ಟು ಅಲ್ಲ ಅಂತ ಹೇಳ್ತೀವಿ ಅದ್ರ ಅದು ಹನ್ನೊಂದರಿಂದ ಡಿವೈಡ್ ಆಗಲ್ಲ ಆಪ್ಷನ್ ಡಿ ಬರೋಣ ಆರು ಪ್ಲಸ್ ಆರು ಕೂಡ್ರೆ ಹನ್ನೆರಡು ಆಗುತ್ತೆ ಒಂಬತ್ತು ಪ್ಲಸ್ ಮೂರು ಕೂಡಿದಾಗ ಅದು ಹನ್ನೆರಡು ಬರುತ್ತೆ ಹನ್ನೆರಡು ಮೈನಸ್ ಹನ್ನೆರಡು ಸೊನ್ನೆ ಬರುತ್ತೆ ಅಂದರೆ ಇದು ಲೆವೆನಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು ಡಿ ಆಪ್ಷನರ ಸಂಖ್ಯೆ ಟೂ ಇಂದನು ಡಿವೈಡ್ ಆಗುತ್ತೆ ಇಂದನು ಡಿವೈಡ್ ಆಗುತ್ತೆ ಇಂದನು ಡಿವೈಡ್ ಆಗುತ್ತೆ ಅಂದರೆ ಡಿನೂ ಕೂಡ ಆನ್ಸರ್ ಆಗಿರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ ಸೊ ಆಪ್ಷನ್ ಏನು ಕರೆಕ್ಟು ಡಿನೂ ಕರೆಕ್ಟ್ ಅಂದಮೇಲೆ ಎರಡು ಮೂರು ಹನ್ನೊಂದರಿಂದ ಭಾಗ ಆಗ್ತಕ್ಕಂಥ ಎರಡು ಸಂಖ್ಯೆಗಳಿದ್ದಾವೆ ಎ ಮತ್ತು ಡಿ ಅಂತ ಇಲ್ಲಿ ಎ ಮತ್ತು ಡಿ ಅಂತ ಥರ್ಡ್ ಇದೆ ನೋಡ್ರಿ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ್ ಆಗಿ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ ಇದಲ್ದೇ ದ ಪ್ರಾಬಿಲಿಟಿ ಆಫ್ ಪಿಕಿಂಗ್ ಎ ಬ್ಲೂ ಮಾರ್ಬಲ್ ಅಟ್ ರ್ಯಾಂಡಮ್ ಫ್ರಮ್ ಎ ಬ್ಯಾಗ್ ಕಂಟೈನಿಂಗ್ ತ್ರೀ ರೆಡ್ ಅಂಡ್ ಟೂ ಬ್ಲೂ ಮಾರ್ಬಲ್ಸ್ ಈಸ್ ಅಂತ ಇದೆ ನೋಡ್ರಿ ಮೂರು ಕೆಂಪು ಗೋಲಿಗಳು ಮತ್ತು ಎರಡು ನೀಲಿ ಗೋಲಿಗಳುಳ್ಳ ಒಂದು ಚೀಲದಿಂದ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ನೀಲಿ ಬಣ್ಣದ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ ನೋಡ್ರಿ ಒಂದು ಬ್ಯಾಗಲ್ಲಿ ಮೂರು ಕೆಂಪು ಬಣ್ಣದ ಗೋಲಿಗಳಿದಾವೆ ಮೂರು ಕೆಂಪು ಬಣ್ಣದ ಗೋಲಿಗಳಿದಾವೆ ಎರಡು ನೀಲಿ ಬಣ್ಣದ ಗೋಲಿಗಳಿದಾವೆ ಅಂತ ಕೊಟ್ಟಿದ್ದಾನೆ ಸ ನೋಡ್ರಿ ಒಂದು ಎರಡು ಮೂರು ಕೆಂಪು ಬಣ್ಣದ ಗೋಲಿಗಳಿದಾವೆ ಮತ್ತು ಎರಡು ನೀಲಿ ಬಣ್ಣದ ಗೋಲಿಗಳು ಈ ಬ್ಯಾಗಲ್ಲಿ ಇದಾವೆ ಅಂತ ಹೇಳಿದಾನೆ ಟೋಟಲ್ ಎಷ್ಟಾದವು ಆ ಬ್ಯಾಗಲ್ಲಿ ಅಂದರೆ ಐದು ಗೋಲಿಗಳಿದಾವೆ ಅಂತ ನೋಡ್ರಿ ಈ ಐದು ಗೋಲಿಗಳಲ್ಲಿ ನಾವು ಎಲ್ಲ ಮಿಕ್ಸ್ ಮಾಡಿ ಕಣ್ಣು ಮುಚ್ಕೊಂಡು ಒಂದು ಗೋಲಿನ ಹೊರ ತೆಗಿತಾ ಇದೀವಿ ನಾವು ಹೊರ ತೆಗೆ ಆ ಒಂದು ಗೋಲಿ ನೀಲಿ ಬಣ್ಣದ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ ನೋಡ್ರಿ ಸಂಭವನೀಯತೆ ಅಂದ್ರೆ ನಾವು ಪಿ ಆಫ್ ಇ ಅಂತ ಸಿಂಬಾಲಿಕಲಿ ಬರೀತೀವಿ ಪ್ರಾಬಿಲಿಟಿ ಆಫ್ ಎನ್ ಇವೆಂಟ್ ಅಂತ ಒಂದು ಘಟನೆಯ ಸಂಭವನೀಯತೆ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಬ್ಯಾಗಲ್ಲಿ ಐದು ಗೋಲಿಗಳಿದಾವೆ ಐದು ಗೋಲಿಗಳಲ್ಲಿ ಒಂದು ಗೋಲಿಯನ್ನು ಯಾತ್ರಚ್ಛಿಕವಾಗಿ ಹೊರ ತೆಗಿತಾ ಇದೀವಿ ಅಂತ ಅಂದರೆ ಐದು ಸಿ ಒನ್ ಅಂತ ಕೆಳ ಬರೀಬೇಕು ಸೊ ಈ ಒಂದು ಗೋಲಿ ಯಾವ ಬಣ್ಣದ್ದಾಗಿರ್ಬೇಕಂದ್ರೆ ನೀಲಿ ಬಣ್ಣದ್ದಾಗಿರ್ಬೇಕಂದ್ರೆ ನೀಲಿ ಬಣ್ಣದಿರೋವು ಎರಡು ಗೋಲಿಗಳು ಅವೆಲ್ಲರಲ್ಲಿ ಯಾವುದಾದ್ರೂ ಒಂದು ನೀಲಿ ಬಣ್ಣದ ಹೊರ ಬರುತ್ತಲ್ಲ ಆಗ ಟು ಸಿ ಒನ್ ಅಂತ ಮೇಲೆ ಬರೀಬೇಕು ಎರಡು ಸಿ ಒಂದರ ಬೆಲೆ ಎರಡೇ ಆಗುತ್ತೆ ಟು ಸಿ ಒನ್ ಬೆಲೆ ಟೂನೇ ಬರುತ್ತಿಲ್ಲ ಒಂದಿದ್ರೆ ಇಲ್ಲಿ ಮೇಲೆ ಯಾವ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ ಆನ್ಸರ್ ಇಲ್ಲಿ ಒಂದಿದೆ ಅಂದ್ರೆ ಮೇಲ್ ಫೈವ್ ಇದ್ದರೆ ಫೈವೇ ಆನ್ಸರ್ ಆಗೋದ್ರಿಂದ ಸಂಭವನೀಯತೆ ಎರಡು ಬೈ ಐದು ಬರುತ್ತೆ ಟೂ ಬೈ ಫೈವ್ ಬರುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಇದೆಯಲ್ಲ ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು ಟೂ ಬೈ ಫೈವ್ ಬರುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ ದ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಆಲ್ ಹೆಡ್ಸ್ ಅಪ್ ವೆನ್ ತ್ರೀ ಅನ್ಬಯಾಸ್ಡ್ ಕಾಯಿನ್ಸ್ ಆರ್ ಟಾಸ್ಡ್ ಟುಗೆದರ್ ಒನ್ಸ್ ಈಸ್ ಅಂತ ಇದೆ ನೋಡ್ರಿ ಕುಂದಿಲ್ಲದ ಮೂರು ನಾಣ್ಯಗಳನ್ನು ಒಟ್ಟಿಗೆ ಒಂದು ಬಾರಿ ಚಿಮ್ಮಿದಾಗ ಎಲ್ಲಾ ಶಿರಗಳು ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದನು ಮೂರು ಕಾಯಿನ್ಸನ್ನು ಒಮ್ಮೆ ಚಿಮ್ಮಿದಾಗ ನೋಡಿರಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅಂತ ಅಥವಾ ಟೂ ತ್ರೀ ಡಿಫ್ರೆಂಟ್ ಕಾಯಿನ್ಸನ್ನು ಒಮ್ಮೆ ಚಿಮ್ಮಿದಾಗ ಅಲ್ಲಿ ಮೂರು ಶಿರಗಳಂದರೆ ಎಲ್ಲ ಎಡ್ ಬೀಳ್ತಕ್ಕಂಥ ಸಾಧ್ಯತೆ ಎಷ್ಟು ಅಂತ ಕೇಳಿದ್ದಾನೆ ಮೂರು ನಾಣ್ಯಗಳನ್ನು ಒಮ್ಮೆ ಚಿಮ್ಮಿದಾಗ ಎಲ್ಲವೂ ಕೂಡ ಶಿರಗಳು ಅಂದರೆ ಎಡ್ ಬೀಳ್ತಕ್ಕಂಥ ಸಾಧ್ಯತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ ಫಸ್ಟ್ ಆಫ್ ಆಲ್ ನೋಡಿರಿ ನಮಗೇನು ಗೊತ್ತಿರಬೇಕಂದ್ರೆ ಮೂರು ನಾಣ್ಯಗಳನ್ನ ಚಿಮ್ಮಿದಾಗ ಬರ್ತಕ್ಕಂಥ ಪಾಸಿಬಲ್ ರಿಸಲ್ಟ್ಸ್ ಎಷ್ಟು ಆ ವ್ಯಾವ್ಯಾವ್ ಅಂತ ಗೊತ್ತಿರಬೇಕು ಮೂರು ನಾಣ್ಯಗಳ ಚಿಮ್ಮಿದಾಗ ಅಂದರೆ ನೋಡ್ರಿ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಆ ಥರ ಮೂರು ನಾಣ್ಯಗಳನ್ನ ಎಸೆತಾ ಇದಾವೆ ಅಂದರೆ ಎರಡು ಕ್ಯೂಬ್ ಅಂದರೆ ಎರಡನ್ನ ಮೂರು ಸಲ ಹಾಕೊಂಡು ಗುಣಿಸಿದಾಗ ಎಂಟು ಬರುತ್ತಲ್ಲ ಎಂಟು ಫಲಿತಾಂಶ ಬರ್ತವೆ ಅಂತ ಮೂರು ನಾಣ್ಯಗಳನ್ನು ಎಸೆದಾಗ ಬರುವ ಸಂಭವನೀಯ ಫಲಿತಾಂಶಗಳ ಸಂಖ್ಯೆ ಎಂಟು ಫಲಿತಾಂಶಗಳು ಬರ್ತವೆ ಆ ಎಂಟು ಫಲಿತಾಂಶಗಳು ಯಾವ್ಯಾವು ಅಂದರೆ ಈ ಎಂಟ್ರಾಗರ್ಧ ಅಂದರೆ ನಾಲ್ಕಲ್ಲ ನಾಲ್ಕು ಕಂಟಿನ್ಯೂಸ್ ಆಗಿ ಎಡ್ಡು ಬರ್ಕೊಳ್ಳ್ರಿ ನಾಲ್ಕು ಕಂಟಿನ್ಯೂಸ್ ಆಗಿ ಎಡ್ ಬರ್ಕೊಂಡು ನಾಲ್ಕು ಕಂಟಿನ್ಯೂಸ್ ಆಗಿ ಟೈಲ್ ಎಂಟು ಫಲಿತಾಂಶ ಬರೀಬೇಕಂದ್ರೆ ಸೊ ನೋಡ್ರಿ ಅಲ್ಲಿ ಎಂಟು ಫಲಿತಾಂಶ ಅಂತ ಹೇಳಿದಾರಲ್ಲ ಎಂಟ್ರಾಗ ಅರ್ಧ ನಾಲ್ಕಲ್ಲ ನಾಲ್ಕು ಕಂಟಿನ್ಯೂಸ್ ಎಡ್ ನಾಲ್ಕು ಕಂಟಿನ್ಯೂಸ್ ಆಗಿ ಟೈಲ್ ಬರ್ಕೊಂಡು ಮತ್ತೆ ಈ ನಾಲ್ಕರಾಗ ಅರ್ಧ ಅಂದ್ರೆ ಎರಡು ಬರುತ್ತಲ್ಲ ಸೊ ಎರಡು ಕಂಟಿನ್ಯೂಸ್ ಆಗಿ ಹೆಡ್ ಬರಿಬೇಕು ಎರಡು ಕಂಟಿನ್ಯೂಸ್ ಆಗಿ ಟೈಲ್ ಬರಿಬೇಕು ಸೊ ಮತ್ತೆ ಕಂಟಿನ್ಯೂಸ್ ಆಗಿ ಹೆಡ್ ಬರಿಬೇಕು ಎರಡು ಕಂಟಿನ್ಯೂಸ್ ಆಗಿ ಟೈಲ್ ಬರಿಬೇಕು ಇಲ್ಲಿ ಎರಡು ಹೆಡ್ ಎರಡು ಟೈಲ್ ಬರ್ಕೊಂತ ಹೋದೆ ಎರಡರಾಗ ಅರ್ಥ ಆದರೆ ಒಂದಲ್ಲ ಇವಾಗ ನೆಕ್ಸ್ಟ್ ಒಂದು ಹೆಡ್ಡು ಒಂದು ಟೈಲು ಒಂದು ಹೆಡ್ ಒಂದು ಟೈಲು ಒಂದು ಹೆಡ್ ಒಂದು ಟೈಲು ಒಂದು ಹೆಡ್ ಒಂದು ಟೈಲ್ ಬರ್ಕೊಂಡ್ರೆ ಟೋಟಲ್ ಈ ಥರ ಎಂಟು ಫಲಿತಾಂಶಗಳು ಬರ್ತವೆ ನೋಡಿರಿ ಮೂರು ನಾಣ್ಯಗಳನ್ನು ಎಸೆದಾಗ ಬರ್ತಕ್ಕಂಥ ಸಂಭವನೀಯ ಫಲಿತಾಂಶಗಳ ಸಂಖ್ಯೆ ಎಂಟು ಫಲಿತಾಂಶ ಬರೋದ್ರಿಂದ ಆಫ್ ಎಸ್ ಸಿಕ್ಕೊಳ್ತು ಎಂಟು ಬರೀತಾದನೆ ಸೊ ಇದರಲ್ಲಿ ಏನು ಹೇಳಿದೆ ಅಂದರೆ ಎಲ್ಲವೂ ಎಡ್ ಬೀಳ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂದರೆ ಈ ಎಂಟು ಫಲಿತಾಂಶಗಳಲ್ಲಿ ಮೂರು ಹೆಡ್ರ ಫಲಿತಾಂಶ ಇದು ಒಂದೇ ಮೂರು ಹೆಡ್ ಇರ್ತಕ್ಕಂಥ ಫಲಿತಾಂಶ ಮೊದಲನೇದು ಮಾತ್ರ ಸೊ ಹಾಗಾಗಿ ಇವೆಂಟ್ ಅಲ್ಲಿ ಒಂದೇ ಫಲಿತಾಂಶ ಬರಿಬೇಕು ಎನ್ಆಫ್ ಇಕ್ವಲ್ ಟು ಒಂದು ಅಂತ ಅಷ್ಟೇ ಬರಿಬೇಕು ಸೊ ಇವಾಗ ಎನ್ ಆಫ್ ಎಸ್ ಎನ್ ಆಫ್ ಇ ವೆಲೆ ಸಿಕ್ತು ಅಂದರೆ ಸಂಭವನೀಯತೆಯ ಆನ್ಸರ್ ಬರಿಬೋದು ಯಾವಾಗಲೂ ಸಂಭವನೀಯತೆ ಕಂಡುಹಿಡಬೇಕಂದ್ರೆ ಎನ್ ಆಫ್ ಇ ಮೇಲ್ಗಡೆ ಬರ್ಕೊಂಡು ಎನ್ ಆಫ್ ಎಸ್ ಕೆಳಗೆ ಬರಿಬೇಕು ಎನ್ ಆಫ್ ಇ ಅಂದರೆ ಒನ್ ಇದೆ ಎನ್ ಆಫ್ ಎಸ್ ಅಂದರೆ ಎಂಟು ಇದೆ ಅಂದರೆ ಸಂಭವನೀಯ ಸಂಭವನೀಯತೆ ಒನ್ ಬೈ ಏಯ್ಟ್ ಬರುತ್ತೆ ಪ್ರಾಬಬಿಲಿಟಿ ಒನ್ ಡಿವೈಡ್ ಬೈ ಏಯ್ಟ್ ಬರುತ್ತೆ ಒನ್ ಡಿವೈಡ್ ಬೈ ಏಯ್ಟ್ ಅಂತ ಇಲ್ಲಿ ಫಸ್ಟ್ ಆಪ್ಷನಲ್ಲಿದೆ ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ್ ಆಗುತ್ತೆ ಕ್ವಶನ್ ಆಪ್ಷನ್ನು ಸೊಲ್ಯೂಷನ್ ಬರ್ಕೊಂಡು ಕಮಿಂಗ್ ಟು ದ ನೆಕ್ಸ್ಟ್ ಕ್ಷನ್ ಟ್ರೈ ಮಾಡ್ತಾ ಬನ್ನಿ ಏನಿದೆ ಪ್ರಶ್ನೆ ಅಂತ ಅರ್ಥ ಮಾಡ್ಕೊಡ್ರಿ ಫಸ್ಟ್ ಎ ಪರ್ಸನ್ ಪರ್ಸನ್ ಎ ಬಾಟ್ ಎನ್ ಆರ್ಟಿಕಲ್ ರುಪೀಸ್ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ವಿಚ್ ಇನ್ಕ್ಲೂಡೆಡ್ ಜಿ ಎಸ್ ಟಿ ಆಫ್ ಪರ್ಸೆಂಟ್ ದ ಏಟೀನ್ ಪ್ರೈಸ್ ಆಫ್ ದ ಆರ್ಟಿಕಲ್ ಬಿಫೋರ್ ಜಿ ಎಸ್ ಟಿ ವಾಸ್ ಆಡೆಡ್ ಈಸ್ ಅಂತ ಇದೆ ನೋಡಿ ಎ ಎಂಬ ವ್ಯಕ್ತಿಯು ವಸ್ತುವೊಂದನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಸೇರಿಸಿ ಒಂಬತ್ತು ಸಾವಿರದ ನಾಲ್ಕುನೂರ ನಲವತ್ತಕ್ಕೆ ಕೊಳ್ಳುತ್ತಾನೆ ಜಿ ಎಸ್ ಟಿಯನ್ನು ಸೇರಿಸುವ ಮುಂಚೆ ಆ ವಸ್ತುವಿನ ನಮೂದು ಬೆಲೆ ಪ್ರಿಂಟೆಡ್ ಪ್ರೈಸ್ ಎಷ್ಟು ಆಗುತ್ತೆ ಆ ವಸ್ತುವಿನ ನಮೂದಿಸಿದ ಬೆಲೆ ಎಷ್ಟಾಗುತ್ತೆ ಅಂತ ನೋಡಿರಿ ಒಂದು ವಸ್ತುವಿನ ಮೇಲೆ ಎಷ್ಟೋ ರೇಟ್ ಪ್ರಿಂಟ್ ಮಾಡಿರ್ತಾರೆ ಎಮ್ ಆರ್ ಪಿ ಅದರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದರೆ ಅದನ್ನು ಒಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಕೊಟ್ಟು ನಾವು ಪರ್ಚೇಸ್ ಮಾಡಬೇಕಾಗತ್ತೆ ಎಮ್ ಆರ್ ಪಿ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದಾದಮೇಲೆ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ರುಪೀಸ್ ಆ ವಸ್ತುವನ್ನು ಕೊಂಡ್ಕೊಳ್ತಾ ಇದ್ದೀವಿ ಅಂತ ಆ ಜಿ ಎಸ್ ಟಿ ಹಾಕೋಕ್ಕಿಂತ ಮುಂಚೆ ಆ ವಸ್ತುವಿನ ಮೇಲೆ ಎಮ್ ಆರ್ ಪಿ ಮಾರ್ಕೆಟ್ ಪ್ರೈಸ್ ನಮೂದಿಸಿದ ಬೆಲೆ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ ಸೊ ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡೋದಾದರೆ ನೋಡಿರಿ ಸೊ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿಸಿದಾನೆ ಅಂದ್ರೆ ನಾವು ನೂರ ಹದಿನೆಂಟು ಪರ್ಸೆಂಟ್ ಅಮೌಂಟನ್ನ ಪೇ ಮಾಡ್ತೀವಿ ಅಂತ ಅರ್ಥ ಆ ಎಮ್ ಆರ್ ಪಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದರೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂದ್ರೆ ನೂರ ಹದಿನೆಂಟು ಪರ್ಸೆಂಟಿಗೆ ಒಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಆಗುತ್ತೆ ಅಂದಮೇಲೆ ಆ ವಸ್ತುವನ್ನ ನಮೂದಿಸಿದ ಬೆಲೆ ಅಂದರೆ ನೂರು ಪರ್ಸೆಂಟ್ ಕಂಡು ಸೊ ಯಾವಾರ ಕ್ಯಾನ್ಸಲ್ ಆಗಬಿದ್ರೆ ಕ್ಯಾನ್ಸಲ್ ಮಾಡ್ರಿ ಮೇಲೆ ಕೆಳಗಡೆ ಯಾವಾರ ನಂಬರ್ಸ್ ಡಿವೈಡ್ ಆಗೋಬಿದ್ರೆ ಡಿವೈಡ್ ಮಾಡ್ಕೊಂತ ಸೊ ಆ ನಂಬ ನಂಬರ್ ಯಾವಾರ ಡಿವೈಡ್ ಆಗ್ತವೆ ನೋಡಿರಿ ನೋಡ್ರಿ ಇಲ್ಲಿ ಎರಡರಿಂದ ಅಂತೂ ಡಿವೈಡ್ ಆಗ್ತವೆ ಕಂಪಲ್ಸರಿ ಟೂ ಇಂದ ಡಿವೈಡ್ ಮಾಡ್ಬೋದು ಎರಡು ಐದಲೇ ಹತ್ತು ಎರಡು ಒಂಬತ್ತಲೆ ಹದಿನೆಂಟು ಕ್ಯಾನ್ಸಲ್ ಆಗುತ್ತೆ ಎರಡು ನಾಲ್ಕಲೇ ಎಂಟು ಎರಡು ಏಳನೇ ಹದಿನಾಲ್ಕು ಎರಡು ಎರಡನೇ ನಾಲ್ಕು ಸೊನ್ನೆ ಪಕ್ಕ ಬರೀತಾ ಇದ್ದೀನಿ ಸೊ ನೆಕ್ಸ್ಟು ಐವತ್ತೊಂಬತ್ತರಿಂದ ಐವತ್ತೊಂಬತ್ತ ಎಂಟಲೆ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ ಐವತ್ತೊಂಬತ್ತೊಂದಲೇ ಐವತ್ತೊಂಬತ್ತೆಂಟಲೇ ನಾನ್ನೂರ ಎಪ್ಪತ್ತೆರಡು ಸೊನ್ನೆ ಪಕ್ಕ ಬರಿಬೋದು ಎಂಬತ್ತು ಎಂಟು ನೂರು ಗುಣಾಕಾರ ಮಾಡಿರಿ ಎಂಟು ಸಾವಿರ ರೂಪಾಯಿ ಆಗುತ್ತೆ ಆ ಜಿ ಎಸ್ ಟಿ ಹಾಕೋಕ್ಕಿಂತ ಮುಂಚೆ ಆ ವಸ್ತುವಿನ ನಮೂದಿಸಿದ ಬೆಲೆ ಎಮ್ ಆರ್ ಪಿ ಎಷ್ಟಿರುತ್ತೆ ಅಂದರೆ ಏಟ್ ತೌಸಂಡ್ ರುಪೀಸ್ ಇರುತ್ತೆ ಏಟ್ ತೌಸಂಡ್ ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ ಅಲ್ಲಿ ಇದೆಯಲ್ಲ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ ಕ್ಯಾಲ್ಕುಲೇಷನ್ ಬೇಕಾದ್ರೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡಿ ಎಂಟು ಸಾವಿರ ಆನ್ಸರ್ ಕರೆಕ್ಟ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡೋಣ ವೆನ್ ಎ ಶಾಪ್ ಪೀಪರ್ ಸೆಲ್ಸ್ ಐಟಮ್ ಎ ಫಾರ್ ರುಪೀಸ್ ತ್ರೀ ಏಯ್ಟಿ ಫೋರ್ ದೆನ್ ದೆರ್ ಈಸ್ ಎ ಲಾಸ್ ಆಫ್ ಟ್ವೆಂಟಿ ಪರ್ಸೆಂಟ್

ಬಿ ವಸ್ತುವನ್ನು ನಾಲ್ಕುನೂರಕ್ಕೆ ಮಾರಿದ್ದಿಂದ ಇಪ್ಪತ್ತೈದು ಪರ್ಸೆಂಟ್ ಲಾಭವನ್ನು ಗಳಿಸುತ್ತಾನೆ ಒಂದು ವೇಳೆ ಅವನು ಎರಡೂ ವಸ್ತುಗಳನ್ನು ಎಂಟುನೂರ ಐವತ್ತೆರಡಕ್ಕೆ ಮಾರಿದರೆ ಉಂಟಾಗುವ ಶೇಕಡ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕ್ವೆಶನ್ ಕೇಳಿದ್ದಾನೆ ಫಸ್ಟು ಎ ವಸ್ತುವನ್ನು ಮುನ್ನೂರ ಎಂಬತ್ನಾಲ್ಕು ರೂಪಾಯಿಗೆ ಸೇಲ್ ಮಾಡಿದ್ರಿಂದ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅಂದಮೇಲೆ ಎ ವಸ್ತುವಿನ ಕೊಂಡ ಬೆಲೆ ಕಂಡಿಡ್ಕೋಬೇಕು ಏ ವಸ್ತುವಿನ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೊಂಡ ಬೆಲೆ ಕಂಡು ಹಿಡಿಬೇಕಂದ್ರೆ ಯಾವಾಗಲೂ ಹಂಡ್ರೆಡ್ ಮೇಲ್ಗಡೆ ಬರ್ಕೊಳ್ರಿ ಇಪ್ಪತ್ತು ಪರ್ಸೆಂಟ್ ಲಾಸ್ ಅಂದರೆ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಲಾಸ್ ಅಲ್ಲಿ ವಸ್ತುವನ್ನು ಮಾರಿದ್ದಾನೆ ಅಂದರೆ ಕೊಂಡ ಬೆಲೆ ಕಂಡು ಹಿಡಿಬೇಕಂದ್ರೆ ಹಂಡ್ರೆಡ್ ಮೇಲ್ಗಡೆ ಬರ್ಕೊಂಡು ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗಿದೆ ಅಂದರೆ ಈ ನೂರಲ್ಲಿ ಇಪ್ಪತ್ತು ಮೈನಸ್ ಮಾಡಿರಿ ಎಂಬತ್ತಾಗುತ್ತೆ ಇಂಟು ಆ ಎ ವಸ್ತುವಿನ ಮಾರಿದ ಬೆಲೆ ಮುನ್ನೂರ ಎಂಬತ್ನಾಲ್ಕು ಹಾಕೊಂಡು ಸಿಂಪ್ಲಿಫೈ ಮಾಡಿರಿ ಎ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಸಿಗುತ್ತೆ ಇಪ್ಪತ್ತೈದಲೇ ನೂರು ಇಪ್ಪತ್ನಾಲ್ಕಲೆ ಎಂಬತ್ತು ಕ್ಯಾನ್ಸಲ್ ಆಗುತ್ತೆ ಇದು ನಾಲ್ಕು ಒಂಬತ್ತಲೇ ಮೂವತ್ತಾರು ಎರಡು ಹಿಡಿಯುತ್ತೆ ನಾಲ್ಕಾರ್ಲ ಇಪ್ಪತ್ನಾಲ್ಕು ಕ್ಯಾನ್ಸಲ್ ಆಗುತ್ತೆ ತೊಂಬತ್ತಾರು ಇಂಟು ಐದು ಗುಣಾಕಾರ ಮಾಡಿರಿ ಎ ವಸ್ತುವಿನ ಕೊಂಡ ಬೆಲೆ ನಾಲ್ಕುನೂರ ಎಂಬತ್ತು ರೂಪಾಯಿ ಕೊಟ್ಟು ಈ ವಸ್ತುವನ್ನು ಕೊಂಡ್ಕೊಂಡಿರ್ತಾನೆ ಅವನು ಅದೇ ಬಿ ವಸ್ತುವಿನ ಕೊಂಡ ಬೆಲೆ ಕಂಡು ಬಿ ವಸ್ತುವಿನ ಕೊಂಡ ಬೆಲೆ ಬೇಕಂದರೆ ಹಂಡ್ರೆಡ್ ಮೇಲುಗಡೆ ಫಸ್ಟ್ ಬರ್ಕೊಂಡು ಬಿ ವಸ್ತುವನ್ನು ನಾಲ್ಕುನೂರಕ್ಕೆ ಮಾರಿದ್ದರಿಂದ ಇಪ್ಪತ್ತೈದು ಪರ್ಸೆಂಟ್ ಲಾಭ ಅಂತ ಅಂತೇಳಿದ್ದಾನೆ ಅಂದರೆ ಲಾಭ ಅಂತ ಕೊಟ್ಟಾಗ ಈ ನೂರಕ್ಕೆ ಇಪ್ಪತ್ತೈದನ್ನ ಅಡಿಷನ್ ಕೂಡಿಸಿ ಬರಿಬೇಕು ನೂರ ಇಪ್ಪತ್ತೈದು ಆಗುತ್ತೆ ಇಂಟು ಬಿ ವಸ್ತುವಿನ ಮಾರಿದ ಬೆಲೆ ನಾಲ್ಕುನೂರು ಬರ್ಕೊಂಡು ಇಪ್ಪತ್ತೈದು ನಾಲ್ಕಲೇ ನೂರು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಕ್ಯಾನ್ಸಲು ಆಮೇಲೆ ಐದು ಒಂದಲೇ ಐದು ಎಂಟಲೇ ನಲವತ್ತು ಸೊನ್ನೆ ಪಕ್ಕ ಬರ್ಕೊಳ್ರಿ ಎಂಬತ್ತು ಎಂಟು ನಾಲ್ಕು ಅಂದರೆ ಎಂಟು ನಾಲ್ಕಲ್ಲೇ ಮೂವತ್ತೆರಡು ಸೊ ಬಿ ವಸ್ತುವನ್ನು ಮುನ್ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರ್ತಾನೆ ಅಂತ ಸೊ ಹಾಗಾದ್ರೆ ಇವೆರಡೂ ವಸ್ತುಗಳಿಂದ ಸೇರಿ ಪರ್ಚೇಸ್ ಮಾಡಿರೋದು ನೋಡಿರಿ ನಾನೂರ ಎಂಬತ್ತು ಮುನ್ನೂರು ಇಪ್ಪತ್ತಂದರೆ ಇವೆರಡನ್ನೂ ಕೂಡಿದಾಗ ಎರಡೂ ವಸ್ತುಗಳನ್ನು ಅವನು ಕೊಂಡ್ಕೊಂಡಿರೋದೆ ಎಂಟುನೂರು ರೂಪಾಯ್ಕೆ ಅಂತ ಒಂದು ವೇಳೆ ಆ ಎರಡೂ ವಸ್ತುಗಳನ್ನು ಎಂಟುನೂರ ಐವತ್ತೆರಡಕ್ಕೆ ಮಾರಿದರೆ ಸೊ ಎಂಟುನೂರ ಐವತ್ತೆರಡಕ್ಕೆ ಎರಡೂ ವಸ್ತುಗಳನ್ನು ಮಾರಾಟ ಮಾಡಿದಾಗ ಮಾರಾಟ ಮಾಡಿದಾಗ ಅವನಿಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಲಾಭ ಆದರೆ ಎಷ್ಟು ಪರ್ಸೆಂಟ್ ಲಾಭ ಅಂತ ಕನ್ನಡಿಗ ಕೇಳಿದ್ದಾನೆ ಸೊ ಇಲ್ಲಿ ಲಾಭ ಆಗುತ್ತೆ ಎಂಟುನೂರು ರೂಪಾಯಿ ಕೊಂಡ್ಕೊಂಡು ಎಂಟುನೂರ ಐವತ್ತೆರಡಕ್ಕೆ ಮಾರಿದ್ದಾನೆ ಅಂದರೆ ಅವನಿಗೆ ಲಾಭ ಆಗುತ್ತೆ ಎಷ್ಟು ಲಾಭ ಆಗುತ್ತೆ ಅಂದರೆ ಐವತ್ತೆರಡು ರೂಪಾಯಿ ಲಾಭ ಆಗುತ್ತೆ ಎಷ್ಟಕ್ಕೆ ಅಂದರೆ ಅವ್ನು ಕೊಂಡ್ಕೊಂಡಿರೋದು ಎಂಟುನೂರು ರೂಪಾಯ್ಗೆ ಎಂಟುನೂರು ರೂಪಾಯಿ ಐವತ್ತೆರಡು ರೂಪಾಯಿ ಲಾಭ ಆದರೆ ನೂರಕ್ಕೆ ಎಷ್ಟು ಲಾಭ ಅಂತ ಕಂಡುಹಿಡೀಬೇಕು ನೂರು ಒಂದಲೇ ನೂರು ಎಂಟಲೇ ಎಂಟುನೂರು ಕ್ಯಾನ್ಸಲು ಆಮೇಲೆ ಎಂಟು ಆರ್ಲೆ ನಲವತ್ತೆಂಟು ನಾಲ್ಕು ಉಳಿಯುತ್ತೆ ಪ್ಯಾಂಟ್ ಕಡ್ಸ್ ಒಂದೇಸ್ಕೊಂಡ್ರಿ ಎಂಟು ಐಲೆ ನಲವತ್ತು ಕ್ಯಾನ್ಸಲ್ ಆಗಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಲಾಭ ಆಗಿರುತ್ತೆ ಈ ಬಿಸ್ನೆಸ್ಸಲ್ಲಿ ಈ ವ್ಯವಹಾರದಲ್ಲಿ ಆ ವ್ಯಕ್ತಿಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಪ್ರಾಫಿಟ್ ಲಾಭ ಆಗಿರುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಅಂತ ಮೊದಲನೇ ಆಪ್ಷನಲ್ಲಿದೆ ನೋಡ್ರಿ ಇದು ಸರಿ ಉತ್ತರ ಆಗಿರುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗಿರುತ್ತೆ ಕ್ಲಿಯರ್ ಆಗುತ್ತೈತಾ ಕ್ವಶನ್ ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ ಏಕರೂಪ ಜವಾ ನೂರ ಹತ್ತು ಕಿಲೋಮೀಟ್ರ್ ಪರ್ ಅವರ್ನೊಂದಿಗೆ ಚಲಿಸುತ್ತಿರುವ ಒಂದು ರೈಲು ಇಪ್ಪತ್ತ್ನಾಲ್ಕು ನಿಮಿಷಗಳಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳಿದನು ನೋಡ್ರಿ ಒಂದು ರೈಲು ಒಂದು ಗಂಟೆಗೆ ನೂರ ಹತ್ತು ಕಿಲೋಮೀಟ್ರ್ ದೂರ ಚಲಿಸುತ್ತೆ ಅಂತ ಒಂದು ಗಂಟೆಗೆ ನೂರ ಹತ್ತು ಕಿಲೋಮೀಟ್ರ್ ದೂರ ಚಲಿಸೋದಾದ್ರೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಎಷ್ಟು ದೂರ ಚಲಿಸುತ್ತೆ ಅಂತ ಕಂಡುಹಿಡಿಬೇಕು ಒಂದು ಗಂಟೆಗೆ ನೂರ ಹತ್ತು ಕಿಲೋಮೀಟ್ರ್ ದೂರ ಒಂದು ರೈಲು ಚಲಿಸೋದಾದ್ರೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಎಷ್ಟು ದೂರ ಚಲಿಸುತ್ತೆ ಅಂತ ವೆರಿ ಸಿಂಪಲ್ ಒಂದು ಗಂಟೆಗೆ ನೂರ ಹತ್ತು ಕಿಲೋಮೀಟ್ರ್ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಅಂತ ಅರ್ಥ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಅಂತ ಅರವತ್ತು ನಿಮಿಷಕ್ಕೆ ಅದು ನೂರ ಹತ್ತು ಕಿಲೋಮೀಟ್ರ್ ದೂರ ಚಲಿಸುತ್ತೆ ಅಂದಮೇಲೆ ಸೊ ಇಪ್ಪತ್ನಾಲ್ಕು ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ ಕನ್ನಡಿ ಇವಾಗಲ್ಲ ಆಗ ಎಂಟು ಇಪ್ಪತ್ನಾಲ್ಕು ಹಾಕ್ಕೊಂಡ್ರೆ ಸಾಕು ಇದು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರು ಹತ್ತು ಅರವತ್ತು ಕ್ಯಾನ್ಸಲ್ ಆಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಎಂಟು ನಾಲ್ಕು ಅಂದರೆ ನಲ್ವತ್ನಾಲ್ಕು ಬರುತ್ತಲ್ಲ ಸೊ ಅದು ಇಪ್ಪತ್ನಾಲ್ಕು ನಿಮಿಷಕ್ಕೆ ನಲ್ವತ್ನಾಲ್ಕು ಕಿಲೋಮೀಟ್ರ್ ದೂರ ಚಲಿಸುತ್ತೆ ನಲ್ವತ್ನಾಲ್ಕು ಕಿಲೋಮೀಟ್ರ್ ಅಂತ ಫೋರ್ತ್ ಆಪ್ಷನಲ್ಲಿ ಇದೆಯಲ್ಲ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಕ್ಲಿಯರ್ ಆಗಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ದ ಏರಿಯಾ ಆಫ್ ಎ ಸ್ಕೇಲ್ ಅನ್ ಟ್ರ್ಯಾಂಗಲ್ ವಿತ್ ಸೈಡ್ಸ್ ಟೆನ್ ಸೆಂಟಿಮೀಟ್ರ್ ಸಿಕ್ಸ್ ಸೆಂಟಿಮೀಟ್ರ್ ಏಯ್ಟ್ ಸೆಂಟಿಮೀಟ್ರ್ ಈಸ್ ಹತ್ತು ಸೆಂಟಿಮೀಟರ್ ಆರು ಸೆಂಟಿಮೀಟ್ರ್ ಮತ್ತು ಎಂಟು ಸೆಂಟಿಮೀಟ್ರ್ ಬಾಹುಗಳ ಅಳತೆಗಳ್ನ ಅಸಮಬಾಹು ತ್ರಿಭುಜದ ವಿಸ್ತೀರ್ಣವೆಷ್ಟು ಅಂತ ನೋಡ್ರಿ ಒಂದು ತ್ರಿಭಜದ ಬಾಹುಗಳ ಅಳತೆಗಳು ಕೊಟ್ಟಿದ್ದಾನೆ ಒಂದು ಸೈಡ್ ಆರು ಸೆಂಟಿಮೀಟ್ರ್ ಇದೆ ಇನ್ನೊಂದು ಎಂಟು ಸೆಂಟಿಮೀಟ್ರ್ ಇದೆ ಮತ್ತೊಂದು ಹತ್ತು ಸೆಂಟಿಮೀಟ್ರ್ ಇದೆ ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ ಹತ್ತು ಇದೆಯಲ್ಲ ಹತ್ತಕ್ಕೆ ಸ್ಕ್ವೇರ್ ಹಾಕೊಂಡ್ರಿ ಹತ್ತು ಸ್ಕ್ವರ್ ಅಂದರೆ ನೂರಾಗುತ್ತೆ ನೋಡಿ ಇಲ್ಲಿ ದೊಡ್ಡ ಸಂಖ್ಯೆ ಹತ್ತಿದೆಯಲ್ಲ ಹತ್ತಕ್ಕೆ ಸ್ಕ್ವೇರ್ ಹಾಕ್ರಿ ಹಂಡ್ರೆಡ್ ಆಗುತ್ತೆ ಆರು ಮತ್ತು ಎಂಟು ಅಂತ ಇನ್ನು ಎರಡು ಸಂಖ್ಯೆಗಳಿದಾವಲ್ಲ ಈ ಆರಕ್ಕೆ ಸ್ಕ್ವೇರ್ ಹಾಕ್ರಿ ಮೂವತ್ತಾರು ಬರುತ್ತೆ ಎಂಟಕ್ಕೆ ಸ್ಕ್ವೇರ್ ಹಾಕಿ ಎಂಟು ಸ್ಕ್ವೇರ್ ಅಂದರೆ ಅರವತ್ನಾಲ್ಕು ಬರುತ್ತೆ ಇವೆರಡನ್ನ ಮಾತ್ರ ಕೂಡನ ಇವೆರಡಕ್ಕೆ ಕೂಡಿದಾಗ ನೂರು ಬರುತ್ತೆ ನೋಡ್ರಿ ಇದೊಂದೇ ಸಂಖ್ಯೆಯ ವರ್ಗ ಇವೆರಡೂ ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮ ಬಂತು ಅಂದರೆ ಇದೊಂದೇ ಸಂಖ್ಯೆಯ ವರ್ಗ ಇವೆರಡೂ ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮ ಬಂತು ಅಂದರೆ ಅದು ಲಂಬ ಕೋನ ತ್ರಿಭುಜ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಎ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಕರಿತೀವಿ ಲಂಬ ತ್ರಿಭುಜ ಆಗಿರುತ್ತೆ ಅಂತ ಸೊ ಆ ತ್ರಿಭುಜದ ಬಾಹುಗಳು ಈ ಥರ ಇದಾವೆ ಅಂದರೆ ಅದು ಲಂಬ ಕೋನ ತ್ರಿಭುಜ ಆಗಿರುತ್ತೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಸೊ ಹಾಗಾದ್ರೆ ಒಂದು ಸೈಡ್ ನಾವು ನೋಡ್ರಿ ಇದನ್ನ ಯಾವುದೋ ಅದು ಅತಿ ಉದ್ದವಾದ ಬಾಹು ಇರುತ್ತಲ್ಲ ಇದು ವಿಕರ್ಣ ಹತ್ತು ಸೆಂಟಿಮೀಟರ್ ತಗೋಬೇಕು ಒಂದು ಸೈಡ್ ಆರು ಸೆಂಟಿಮೀಟರ್ ಅಂತ ತಗೊಳ್ಳೋಣ ಮತ್ತೊಂದು ಸೈಡ್ ಎಂಟು ಸೆಂಟಿಮೀಟರ್ ಅಂತ ತಗೊಳ್ಳೋಣ ಇದು ತ್ರಿಭುಜದ ಪಾದ ಆಗಿರುತ್ತೆ ಇದು ತ್ರಿಭುಜದ ಎತ್ತರ ಅಂತ ತಗಂತೀವಿ ಸೊ ಇದು ಬೇಸ್ ಅಂತ ತಗೊಂತೀವಿ ಇದು ಹೈಟ್ ಅಂತ ತಗೊಂಡು ತ್ರಿಭುಜದ ವಿಸ್ತೀರ್ಣ ಕನ್ನಡಿ ವೆರಿ ಸಿಂಪಲ್ ತ್ರಿಭುಜದ ವಿಸ್ತೀರ್ಣ ಕನ್ನಡಿಯ ಫಾರ್ಮುಲಾ ಸೊ ಎ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹಾಫ್ ಇಂಟು ಬೇಸ್

ಸಲ ಅರ್ಧ ಅಂದರೆ ಒನ್ ಬೈ ಟೂ ಬರೀವಾಗ ಬಿ ಅಂದರೆ ಪಾದ ಆರು ಸೆಂಟಿಮೀಟ್ರ್ ಇದೆ ಹೆಚ್ ಅಂದರೆ ಎತ್ತರ ಎಂಟು ಸೆಂಟಿಮೀಟ್ರ್ ಇದೆ ಎರಡು ಒನ್ಲೆ ಎರಡು ನಾಲ್ಕು ಎಂಟು ಕ್ಯಾನ್ಸಲ್ ಆಗಿ ನಾಲ್ಕು ಎಂಟು ಆರು ನಾಲ್ಕು ಆರು ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟ್ರ್ ಅಥವಾ ಇಂಗ್ಲೀಷಲ್ಲಿ ಸೆಂಟಿಮೀಟ್ರ್ ಸ್ಕ್ವೇರ್ ಅನ್ನೋದು ಈ ಒಂದು ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ ಟ್ವೆಂಟಿ ಫೋರ್ ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಮೊದಲನೇ ಇದೆ ನೋಡ್ರಿ ಅದು ಸರಿ ಉತ್ತರ ಆಗಿರುತ್ತೆ ಕ್ಲಿಯರ್ ಈ ಥರ ಈಸಿಯಾಗಿ ಈ ಕ್ವಶನಿಗೆ ಸೊಲ್ಯೂಷನ್ ಕಂಡುಹಿಡಬೋದು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ ದ ಸೆಲ್ಲಿಂಗ್ ಪ್ರೈಸ್ ಆಫ್ ತರ್ಟಿ ನೋಟ್ಬುಕ್ಸ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ ಟ್ವೆಂಟಿ ಫೈವ್ ನೋಟ್ಬುಕ್ಸ್ ದ ಲಾಸ್ ಪರ್ಸೆಂಟೇಜ್ ಈಸ್ ಅಂತ ಇದೆ ಮೂವತ್ತು ನೋಟ್ ಪುಸ್ತಕಗಳ ಮಾರಿದ ಬೆಲೆಯು ಇಪ್ಪತ್ತೈದು ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಸಿಗುವ ಶೇಕಡ ನಷ್ಟ ಎಷ್ಟು ಅಂತ ಕೇಳಿದನು ಇಲ್ಲಿ ಮೂವತ್ತು ನೋಟ್ ಪುಸ್ತಕಗಳ ಮಾರಿದ ಬೆಲೆ ಇಪ್ಪತ್ತೈದು ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಇಲ್ಲಿ ಸಿಗುವ ಶೇಕಡ ನಷ್ಟ ಕೇಳಿದನಲ್ಲ ವೆರಿ ಸಿಂಪಲ್ ಇಲ್ಲಿ ಮೂವತ್ತು ನೋಟ್ ಪುಸ್ತಕಗಳ ಮಾರಿದ ಬೆಲೆ ಮಾರಿದ ಬೆಲೆ ಕಾಸ್ಟ್ ಪ್ರೈಸ್ ಇಪ್ಪತ್ತೈದು ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಅಸಲು ಬೆಲೆಗೆ ಅಂದರೆ ಕೊಂಡ ಬೆಲೆಗೆ ಕೊಂಡ ಬೆಲೆಗೆ ಸಮವಾಗಿದ್ದರೆ ಈ ಒಂದು ವ್ಯವಹಾರದಲ್ಲಿ ಆಗ್ತಕ್ಕಂಥ ಶೇಕಡ ನಷ್ಟ ಎಷ್ಟು ಅಂತ ನೋಡ್ರಿ ಯಾವಾಗ್ಲೂ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಕಡಿಮೆ ಇದ್ದರೆ ಈ ವ್ಯವಹಾರದಲ್ಲಿ ಯಾವಾಗಲೂ ನಷ್ಟ ಉಂಟಾಗಿರುತ್ತೆ ಲಾಸ್ ಆಗಿರುತ್ತೆ ಸೊ ನೋಡ್ರಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಇಪ್ಪತ್ತೈದಿದೆ ಮಾರಿದ ವಸ್ತುಗಳ ಸಂಖ್ಯೆ ಮೂವತ್ತಿರೋದ್ರಿಂದ ಸೊ ಈ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಕಡಿಮೆ ಇದ್ದಾಗ ಈ ವ್ಯವಹಾರದಲ್ಲಿ ಯಾವಾಗಲೂ ಲಾಸೇ ಆಗಿರುತ್ತೆ ಈ ಥರ ಇದ್ದರೆ ಒಂದು ವೇಳೆ ಕೊಂಡ ಬೆಲೆ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಹೆಚ್ಚಿದ್ರೆ ಆ ವ್ಯವಹಾರದಲ್ಲಿ ಲಾಭ ಆಗಿರುತ್ತೆ ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ವಸ್ತುಗಳ ಸಂಖ್ಯೆಗಿಂತ ಕಡಿಮೆ ಇದ್ದಾಗ ಈ ವ್ಯವಹಾರದಲ್ಲಿ ಲಾಸ್ ಆಗಿರುತ್ತೆ ಅದು ಎಷ್ಟು ಪರ್ಸೆಂಟ್ ಲಾಸ್ ಅಂತ ಕಂಡುಹಿಡೀಬೇಕಂದ್ರೆ ಸಿಂಪಲ್ ಮೆಥಡ್ ನೋಡಿರಿ ಇವೆರಡೂ ಸಂಖ್ಯೆಗೆ ಡಿಫ್ರೆನ್ಸ್ ಮಾಡ್ಬೇಕು ಮೂವತ್ತರಲ್ಲಿ ಇಪ್ಪತ್ತೈದು ಮೈನಸ್ ಮಾಡಿರಿ ಐದು ಬರುತ್ತೆ ಐದು ಮೇಲೆ ಬರೀಬೇಕು ಆಮೇಲೆ ಇಲ್ಲಿ ಮಾರಿದ ವಸ್ತುಗಳ ಸಂಖ್ಯೆ ಎಷ್ಟು ಕೊಟ್ಟಿರ್ತಾನೋ ಅದನ್ನು ಮಾತ್ರ ಕೆಳಗಡೆ ಬರ್ಕೊಂಡು ಇಂಟು ಹಂಡ್ರೆಡ್ ಹಾಕ್ಕಂಡು ಸಿಂಪ್ಲಿಫೈ ಮಾಡಿರಿ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದು ಹತ್ತು ಮೂರಲೆ ಮೂವತ್ತು ಹತ್ತು ಹತ್ತಲೆ ನೂರು ಕ್ಯಾನ್ಸಲ್ ಆಗುತ್ತೆ ಹತ್ತು ಇಂಟು ಐದು ಐವತ್ತು ಡಿವೈಡ್ ಬೈ ಮೂರು ಮೂರಿಂದ ಐವತ್ತನ್ನು ಡಿವೈಡ್ ಮಾಡೋಣ ಎಷ್ಟು ಬರುತ್ತೆ ಅಂದರೆ ಮೂರು ಒಂದ್ಲೇ ಮೂರು ಎರಡು ಉಳಿಯುತ್ತೆ ಇಪ್ಪತ್ತ ಮೂರು ಆರಲೆ ಹದಿನೆಂಟು ಇನ್ನೂ ಶೇಷ ಎರಡು ಉಳಿಯುತ್ತಲ್ಲ ಅದು ಮೇಲೆ ಬರ್ಕೊಂಡು ಸೊ ಭಾಜಕ ತ್ರೀನ ಕೆಳಗೆ ಬರ್ಕೊಂಡ್ರಿ ಹದಿನಾರು ಎರಡು ಬೈ ಮೂರು ಪರ್ಸೆಂಟ್ ಲಾಸ್ ಆಗಿರುತ್ತೆ ಸೊ ಸಿಕ್ಸ್ಟೀನ್ ಟೂ ಬೈ ತ್ರೀ ಪರ್ಸೆಂಟ್ ಅಂತ ಸೆಕೆಂಡ್ ಆಪ್ಷನಲ್ಲಿದೆ ಅದು ರೈಟ್ ಆನ್ಸರು ಒಂದು ವೇಳೆ ನಿಮಗೆ ಮೂರಿಂದ ಐವತ್ತು ಡಿವೈಡ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಈ ಥರ ಡಿವೈಡ್ ಮಾಡ್ಕೊಳ್ರಿ ಸೊ ಮೂರು ಒಂದ್ಲೇ ಮೂರು ಎರಡು ಉಳಿಯುತ್ತೆ ಸೊನ್ನೆ ಕೆಳಗಿಳಿಸ್ಕೊಳ್ರಿ ಮೂರ್ ಆರ್ಲೆ ಹದಿನೆಂಟು ಶೇಷ ಎರಡು ಉಳಿಯುತ್ತೆ ಫಸ್ಟ್ ಭಾಗ ಲಭ್ ಹದಿನಾರು ಬರಿಬೇಕು ಆಮೇಲೆ ಶೇಷ ಎರಡೊಂದ ಮೇಲೆ ಬರಿಬೇಕು ಭಾಜಕ ತ್ರೀ ಕೆಳಗಡೆ ಬರ್ಕೊಂಡ್ರೆ ಮಿಶ್ರ ಭಿನ್ನ ರಾಶಿಯಲ್ಲಿ ಆನ್ಸರ್ ಸಿಗುತ್ತೆ ಸಿಕ್ಸ್ಟೀನ್ ಟೂ ಬೈ ತ್ರೀ ಆಗುತ್ತೆ ಸಿಕ್ಸ್ಟೀನ್ ಟೂ ಬೈ ತ್ರೀ ಅಂತ ಸೆಕೆಂಡ್ ಆಪ್ಷನ್ ಲಾಸ್ ಆಗಿರುತ್ತೆ ಅಂತ ಅರ್ಥ ಗೊತ್ತಾಯ್ತಾ ಕ್ವಶನ್ ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಟ್ರೈ ಮಾಡ್ತಾ ಬನ್ನಿ 16075 is divided by a number to give a quotient 167 and remainder 43 then the divisor is ಹದಿನಾರು ಸಾವಿರದ ಎಪ್ಪತ್ತೈದನ್ನು ಒಂದು ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ ನೂರ ಅರವತ್ತೇಳು ಮತ್ತು ಶೇಷ ನಲ್ವತ್ಮೂರು ಬರುತ್ತದೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ ಸೊ ನೋಡಿರಿ ಹದಿನಾರು ಸಾವಿರದ ಎಪ್ಪತ್ತೈದರಿಂದ ನೋಡಿರಿ ಹದಿನಾರು ಸಾವಿರದ ಎಪ್ಪತ್ತೈದನ್ನ ನೋಡಿರಿ ಇಲ್ಲಿ ಯಾವ ಸಂಖ್ಯೆ ಇದೆ ಗೊತ್ತಿಲ್ಲ ಈ ಸಂಖ್ಯೆಯನ್ನು ಸಂಖ್ಯೆಯಿಂದ ಹದಿನಾರು ಸಾವಿರದ ಎಪ್ಪತ್ತೈದನ್ನು ಭಾಗಿಸಿದಾಗ ಹದಿನಾರು ಸಾವಿರದ ಎಪ್ಪತ್ತೈದನ್ನು ಭಾಗಿಸಿದಾಗ ಭಾಗಲಬ್ಧ ನೂರ ಅರವತ್ತೇಳು ಬಂದು ಶೇಷ ನಲ್ವತ್ಮೂರು ಬರ್ತಾಯಿದೆ ಅಂತೇಳಿದ್ದಾನೆ ಹಾಗಾದರೆ ಈ ಭಾಜಕ ಈ ಸಂಖ್ಯೆ ಯಾವುದು ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲ ನೂರ ಅರವತ್ತೆರಡು ಶೇಷ ಅರವತ್ತೇಳು ಶೇಷ ನಲವತ್ತ್ಮೂರು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದೇನೆ ಸೊ ನಾವೇನು ಮಾಡೋಣ ಅಂದರೆ ಇನ್ನು ಸಿಂಪಲಾಗಿ ಆಗಿ ಆನ್ಸರ್ ಬೇಕಂದರೆ ಈ ಹದಿನಾರು ಸಾವಿರದ ಎಪ್ಪತ್ತೈದರಲ್ಲಿ ಹದಿನಾರು ಸಾವಿರದ ಎಪ್ಪತ್ತೈದರಲ್ಲಿ ಈ ಶೇಷ ನಲವತ್ತ್ಮೂರನ್ನು ಕಳೆದ್ರೆ ಎರಡು ಉಳಿಯುತ್ತೆ ಏಳರ ನಾಲ್ಕು ಕಳೆದ್ರೆ ಮೂರು ಸೊನ್ನೆ ಆರು ಹದಿನಾರು ಸಾವಿರದ ಮೂವತ್ತೆರಡು ಬರುತ್ತೆ ಕಳೆದಾಗ ಸೊ ಈ ಸ ಭಾಜ್ಯದಿಂದ ಈ ಶೇಷವನ್ನು ಕಳೆದಾಗ ಸಿಕ್ಸ್ಟೀನ್ ತೌಸಂಡ್ ತರ್ಟಿ ಟು ಬರುತ್ತಲ್ಲ ಈ ಹದಿನಾರು ಸಾವಿರದ ಮೂವತ್ತೆರಡನ್ನು ಈ ಭಾಗಲ ನೂರ ಅರವತ್ತೇಳರಿಂದ ಭಾಗಿಸಿದಾಗ ಈ ಸಂಖ್ಯೆ ಸಿಕ್ ನೂರ ಅರವತ್ತೇಳು ಎಷ್ಟ್ಲೇ ಮಾಡ್ತೀರಿ ನೋಡ್ರಿ ಹದಿನಾರು ಎಂಟ್ಲೇ ಸಾವಿರದ ಅರವತ್ತೇಳು ಒಂಬತ್ತಲೇ ಕಟ್ರಿ ಒಂಬತ್ತೇಳೆ ಅರವತ್ತ್ಮೂರು ದಶಕ ಎಷ್ಟು ಅಂದರೆ ಆರು ಒಂಬತ್ತಾರಲೆ ಐವತ್ನಾಲ್ಕು ಆರು ಅರವತ್ತಕ್ಕೆ ಸೊನ್ನೆ ದಶಕ ಆರು ಒಂಬತ್ತು ಒಂದಲೇ ಒಂಬತ್ತು ಪ್ಲಸ್ ಆರು ಅಂದರೆ ಒಂಬತ್ತು ಆರು ಹದಿನೈದು ಬರುತ್ತೆ ಸಾವಿರದ ಐನೂರು ಮೂರು ಬರುತ್ತೆ ಇನ್ನು ಎಷ್ಟು ಉಳಿಯುತ್ತೆ ಅಂದರೆ ನೂರು ಉಳಿಯುತ್ತೆ ಸೊನ್ನೆ ಕೆಳಗೆ ಕೆಳಗಿಳಿಸ್ಕೊಂಡ್ರಿ ಸೊ ಇವಾಗ ಆರಲೆ ಕಟ್ರಿ ಆರು ಏಳು ನಲವತ್ತೆರಡು ದಶಕ ನಾಲ್ಕು ಆರಲ್ಲೇ ಮೂವತ್ತಾರು ನಾಲ್ಕು ನಲ್ವತ್ತಕ್ಕೆ ಸೊನ್ನೆ ದಶಕ ನಾಲ್ಕು ಆರಲ್ಲೇ ಆರು ಪ್ಲಸ್ ನಾಲ್ಕು ಹತ್ತು ಆಗುತ್ತೆ ಸಾವಿರದ ಎರಡು ಕರೆಕ್ಟಾಗಿ ಶೇಷ ಸೊನ್ನೆ ಬರುತ್ತೆ ಅಂದಮೇಲೆ ಇಲ್ಲಿ ತೊಂಬತ್ತಾರು ಬಂತಲ್ಲ ಈ ಜಾಗದಲ್ಲಿ ಬರೋ ಸಂಖ್ಯೆ ತೊಂಬತ್ತಾರು ಆಗಿರುತ್ತೆ ಆಪ್ಷನ್ ತರ್ಡ್ ಒನ್ ಕರೆಕ್ಟ್ ಅಂತ ಹೇಳ್ತೀನಿ ಆ ಜಾಗದಲ್ಲಿ ಬರೋ ಸಂಖ್ಯೆ ನೈಂಟಿ ಸಿಕ್ಸ್ ಆಗಿರುತ್ತೆ ನೈಂಟಿ ಸಿಕ್ಸ್ ತರ್ಡ್ ಆಪ್ಷನಲ್ಲಿದೆ ದಿಸ್ ಈಸ್ ದ ರೈಟ್ ಆನ್ಸರ್ ಕ್ಲಿಯರಾಗಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ ದ ನಂಬರ್ ಆಫ್ ಪಾಸಿಟಿವ್ ಪ್ರೈಮ್ ನಂಬರ್ ಇಂಟ್ರೀಸರ್ಸ್ ಲೆಸ್ ದೆನ್ ಫಿಫ್ಟಿ ಈಸ್ ಐವತ್ತಕ್ಕಿಂತ ಕಡಿಮೆ ಇರುವ ಧನಾತ್ಮಕ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ನೋಡ್ರಿ ಐವತ್ತಕ್ಕಿಂತ ಕಡಿಮೆ ಇರೋ ಪಾಸಿಟಿವ್ ಪ್ರೈಮ್ ನಂಬರ್ಸ್ ಎಷ್ಟು ಧನಾತ್ಮಕ ಅವಿಭಾಜ್ಯ ಸಂಖ್ಯೆಗಳೆಷ್ಟು ಅಂತ ಸೊ ಸಿಂಪಲ್ ಅವಿಭಾಜ್ಯ ಸಂಖ್ಯೆಗಳಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋ ಬೇರೆ ಸಂಖ್ಯೆಯಿಂದ ಯಾವ ಭಾಗ ಆಗಲ್ಲ ಅವೆಲ್ಲ ಅವಿಭಾಜ್ಯ ಸಂಖ್ಯೆ ಒಂದರಿಂದ ಸ್ಟಾರ್ಟ್ ಮಾಡಿರಿ ಧನಾತ್ಮಕ ಸಂಖ್ಯೆಗಳಂದರೆ ಒಂದನದ ಒಂದರಿಂದ ಡಿವೈಡ್ ಆಗುತ್ತೆ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ ಇದನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿಬೇಕು ಅಂತ ಅನಿಸುತ್ತೆ ಆದರೆ ಒಂದನದ ಅವಿಭಾಜ್ಯ ಸಂಖ್ಯೆ ಇಲ್ಲ ಯಾಕಂದರೆ ಒಂದು ಅನ್ನೋದು ಯೂನಿವರ್ಸಲ್ ಕಾನ್ಸ್ಟೆಂಟ್ ವಿಶ್ವ ಸ್ಥಿರಾಂಕ ಸಂಖ್ಯೆ ಅಂತ ಕರೆಯೋದ್ರಿಂದ ಒನ್ ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಂತ ಕರೀತೀವಿ ಆಮೇಲೆ ಎರಡು ಅನ್ನೋದು ನೋಡ್ರಿ ಎರಡರಿಂದ ಡಿವೈಡ್ ಆಗುತ್ತೆ ಒಂದರಿಂದ ಆಗುತ್ತೆ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ ಇದು ಅವಿಭಾಜ್ಯ ಸಂಖ್ಯೆ ಮೂರು ಅನ್ನೋದು ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ ಅವಿಭಾಜ್ಯ ಸಂಖ್ಯೆ ನಾಲ್ಕು ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಐದು ಅನ್ನೋದು ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಆರು ಅನ್ನೋದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಆದರೆ ಏಳು ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಎಂಟು ಡಿವೈಡ್ ಆಗುತ್ತೆ ಒಂಬತ್ತು ಡಿವೈಡ್ ಆಗುತ್ತೆ ಹತ್ತು ಡಿವೈಡ್ ಆಗುತ್ತೆ ಆದರೆ ಹನ್ನೊಂದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಹದಿಮೂರು ಬೇರೆ ಸಂಖ್ಯೆ ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ನೆಕ್ಸ್ಟ್ ಬೆಸ ಮಾತ್ರ ನೋಡ್ತಾ ಹೋಗಲಿ ಆರ್ಟ್ ನಂಬರ್ಸ್ ಹದಿನೈದು ಹದಿನೇಳು ಡಿವೈಡ್ ಅವಿಭಾಜ್ಯ ಸಂಖ್ಯೆ ಡಿವೈಡ್ ಅವಿಭಾಜ್ಯ ಸಂಖ್ಯೆ ಡಿವೈಡ್ ಡಿವೈಡ್ ಆಗುತ್ತೆ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತೇಳು ಡಿವೈಡ್ ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಮೂವತ್ತೊಂದು ಭಾಗ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಮೂವತ್ತ್ಮೂರು ಭಾಗ ಆಗುತ್ತೆ ಹನ್ನೊಂದು ಮೂರಲ್ಲೇ ಮೂವತ್ ಮೂವತ್ತೈದು ಭಾಗ ಆಗುತ್ತೆ ಐದು ಮೂವತ್ತೇಳು ಭಾಗ ಆಗಲ್ಲ ಅವಿಭಾಜ್ಯ ಸಂಖ್ಯೆ ಮೂವತ್ತೊಂಬತ್ತು ಡಿವೈಡ್ ಆಗುತ್ತೆ ಹದಿಮೂರು ಮೂರು ಮೂವತ್ತೊಂಬತ್ತು ನಲವತ್ತೊಂದು ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ನಲವತ್ತ್ಮೂರು ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ನಲವತ್ತೈದು ಡಿವೈಡ್ ಆಗುತ್ತೆ ಒಂಬತ್ತೈದು ನಲವತ್ತೈದು ನಲವತ್ತೇಳು ಡಿವೈಡ್ ಆಗಲ್ಲ ಅವಿಭಾಜ್ಯ ಸಂಖ್ಯೆ ನಲವತ್ತೊಂಬತ್ತು ಡಿವೈಡ್ ಆಗುತ್ತೆ ಏಳು ನಲವತ್ತೊಂಬತ್ತು ಸೊ ಇಲ್ಲಿಗೆ ಸ್ಟಾಪ್ ಮಾಡಿರಿ ಐವತ್ತಕ್ಕಿಂತ ಕಡಿಮೆದಾದ ಅವಿಭಾಜ್ಯ ಸಂಖ್ಯೆಗಳು ಇಷ್ಟಿದಾವೆ ಎಷ್ಟಿದಾವೆ ಅಂತ ಕೌಂಟ್ ಮಾಡ್ತಾ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇದ್ದಾವೆ ಐವತ್ತಕ್ಕಿಂತ ಚಿಕ್ಕದಾದ ಧನಾತ್ಮಕ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಫಿಫ್ಟೀನ್ ಇದ್ದಾವೆ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಹದಿನೈದು ಇದಾವೆ ಟೋಟಲ್ ಅವಿಭಾಜ್ಯ ಸಂಖ್ಯೆಗಳು ಇದಕ್ಕೆ ಆನ್ಸರ್ ಹದಿನೈದು ನಾಲ್ಕನೇ ಆಪ್ಷನಲ್ಲಿದೆ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶನ್ ಬರೋಣ ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ತ್ರೀ ಬೈ ಟು ಆಫ್ ಇಟ್ ಸೆಲ್ಲಿಂಗ್ ಪ್ರೈಸ್ ದೆನ್ ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಈಸ್ ಅಂತೆ ಒಂದು ವಸ್ತುವಿನ ಕೊಂಡ ಬೆಲೆಯು ಮಾರಿದ ಬೆಲೆಯ ಮೂರರಷ್ಟಿದ್ದೆ ಹಾಗಾದರೆ ಲಾಭ ಅಥವಾ ನಷ್ಟದ ಶೇಕಡವಾರು ಎಷ್ಟು ಅಂತ ಒಂದು ವಸ್ತುವಿನ ಕೊಂಡ ಬೆಲೆಯು ನೋಡ್ರಿ ಒಂದು ವಸ್ತುವಿನ ಕೊಂಡ ಬೆಲೆಯು ಮಾರಿದ ಬೆಲೆಯ ಮೂರು ಬೈ ಎರಡರಷ್ಟಿದೆ ಮಾರಿದ ಬೆಲೆಯ ಮೂರು ಬೈ ಎರಡರಷ್ಟಿದೆ ಅಥವಾ ಎರಡನೇ ಮೂರರಷ್ಟಿದೆ ಅಂತ ಈ ತರ ಕೊಟ್ಟಿದ್ದಾನೆ ಒಂದು ವಸ್ತುವಿನ ಕೊಂಡ ಬೆಲೆಯು ಮಾರಿದ ಬೆಲೆಯ ಎರಡನೇ ಮೂರರಷ್ಟಿದೆ ಅಂತ ಕೊಟ್ಟಿದ್ದಾನೆ ಇವಾಗ ನೀವೇನು ಮಾಡ್ರಿ ಅಂದ್ರೆ ಈ ಎರಡನ್ನ ಈ ಕಡೆ ತಗೊಂಬರ್ರಿ ಅವಾಗ ಏನಾಗುತ್ತೆ ಅಂದ್ರೆ ಎರಡು ವಸ್ತುಗಳ ಕೊಂಡ ಬೆಲೆ ಅನ್ನೋದು ಮೂರು ವಸ್ತುಗಳ ಮಾರಿದ ಬೆಲೆಗೆ ಸಮವಾಗುತ್ತೆ ಎರಡು ವಸ್ತುಗಳ ಕೊಂಡ ಬೆಲೆ ಮೂರು ವಸ್ತುಗಳ ಮಾರಿದ ಬೆಲೆಗೆ ಸಮ ಅಂತ ಅರ್ಥ ಇಲ್ಲಿ ಕೊಂಡ ಬೆಲೆಯ ಸಂಖ್ಯೆ ಕಡಿಮೆ ಇದ್ದರೆ ಈ ವ್ಯವಹಾರದಲ್ಲಿ ಯಾವಾಗಲೂ ಏನು ಉಂಟಾಗಿರುತ್ತೆ ನಷ್ಟ ಉಂಟಾಗಿರುತ್ತೆ ಲಾಸ್ ಉಂಟಾಗಿರುತ್ತೆ ಈ ಕೊಂಡ ಬೆಲೆ ಸಂಖ್ಯೆ ಜಾಸ್ತಿ ಇದ್ರೆ ಲಾಭ ಆಗಿರುತ್ತೆ ಕೊಂಡ ಬೆಲೆಯ ಸಂಖ್ಯೆ ಕಡಿಮೆ ಇದ್ದಾಗ ಯಾವಾಗಲೂ ನಷ್ಟ ಆಗಿರುತ್ತೆ ಎಷ್ಟು ಪರ್ಸೆಂಟ್ ಲಾಸ್ ಅಂತ ಕಂಡುಹಿಡಿಯಬೇಕಂದ್ರೆ ನೋಡ್ರಿ ವೆರಿ ಸಿಂಪಲ್ಲು ಈ ಮೂರಲ್ಲಿ ಎರಡು ಮೈನಸ್ ಮಾಡಿ ಡಿಫ್ರೆನ್ಸ್ ಒನ್ ಬರುತ್ತೆ ಒನ್ ಮೇಲೆ ಬರ್ಕಾಡ್ರಿ ಮಾರಿದ ವಸ್ತುಗಳ ಸಂಖ್ಯೆಯೇ ಕೆಳಗಡೆ ಬರ್ಕೋಬೇಕು ಮೂರು ಅಂತ ಇಂಟು ಹಂಡ್ರೆಡ್ ಹಾಕೊಂಡು ಸಿಂಪ್ಲಿಫೈ ಮಾಡಿರಿ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ ನೂರು ಇಂಟು ಒಂದು ಅಂದರೆ ನೂರು ಬರುತ್ತೆ ಮೂರಿಂದ ಹಂಡ್ರೆಡನ್ನ ಡಿವೈಡ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ ಮೂವತ್ತ್ಮೂರು ಒಂದು ಬೈ ಮೂರು ಪರ್ಸೆಂಟ್ ಬರುತ್ತೆ ತರ್ಟಿ ತ್ರೀ ಒನ್ ಬೈ ತ್ರೀ ಪರ್ಸೆಂಟ್ ಲಾಸ್ ಆಗಿರುತ್ತೆ ಈ ವ್ಯವಹಾರದಲ್ಲಿ ನಷ್ಟ ಉಂಟಾಗಿರುತ್ತೆ ತರ್ಟಿ ತ್ರೀ ಒನ್ ಬೈ ತ್ರೀ ಅಂತ ಇಲ್ಲಿ ಆಪ್ಷನ್ ಫೋರ್ತ್ ಒನ್ನಲ್ಲಿ ಲಾಸ್ ಅಂತ ಇದೆಯಲ್ಲ ಅದು ಕರೆಕ್ಟು ಬಟ್ ಇಲ್ಲಿ ತರ್ಟಿ ತ್ರೀ ಒನ್ ಬೈ ತ್ರೀ ಇದೆ ಪ್ರಾಫಿಟ್ ಅಂತ ಹೇಳಿದಾನೆ ಹಾಗಾಗಿ ರಾಂಗ್ ಅದು ಲಾಸ್ ಆಗಿ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮೂರಿಂದ ಹಂಡ್ರೆಡ್ ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡಬಹುದು ಮೂರು ಮೂಲೆ ಒಂಬತ್ತು ಒಂದು ಉಳಿಯುತ್ತೆ ಸೊನ್ನೆ ಕೆಳಗಿಸ್ಕಳ್ರಿ ಮತ್ತೆ ಮೂರು ಮೂಲೆ ಒಂಬತ್ತು ಶೇಷ ಒಂದು ಉಳಿಯುತ್ತೆ ಫಸ್ಟ್ ಮೂವತ್ತ್ ಮೂರು ಬರ್ಕೋಬೇಕು ಶೇಷ ಒಂದ್ ಮೇಲೆ ಬರೀಬೇಕು ಭಾಜಕ ತ್ರೀನ ಕೆಳಗೆ ಬರ್ಕೊಂಡ್ರೆ ತರ್ಟಿ ತ್ರೀ ಇಂಟೀಸರ್ ಒನ್ ಬೈ ತ್ರೀ ಪರ್ಸೆಂಟ್ ಲಾಸ್ ಆಗಿರುತ್ತೆ ಫೋರ್ತ್ ಆಪ್ಷನ್ ಸರಿ ಉತ್ತರ ಆಗುತ್ತೆ ಕ್ಲಿಯರ್ ಆಗುತ್ತೆ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ If it is Friday on 4th, 2017, then what will be the day after 61 days? ನೋಡಿರಿ ನಾಲ್ಕು ಎಂಟು ಎರಡು ಸಾವಿರದ ಹದಿನೇಳು ಶುಕ್ರವಾರವಾಗಿದ್ದರೆ ಅರವತ್ತೊಂದು ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ಕೇಳಿದ್ದೇನೆ ವೆರಿ ಆಗಿ ಆನ್ಸರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಂದು ಶುಕ್ರವಾರವಾಗಿದ್ದರೆ ಅರವತ್ತೊಂದು ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ಪ್ರಶ್ನೆ ಕೇಳಿದಂಗೆ ಸೊ ನೋಡ್ರಿ ಅರವತ್ತೊಂದು ದಿನಗಳ ನಂತರ ಯಾವ ವಾರ ಬರುತ್ತೆ ಆಮೇಲೆ ಪ್ರತಿ ಏಳು ದಿನಕ್ಕೆ ಒಂದು ವಾರ ಆಗೋದ್ರಿಂದ ಈ ಅರವತ್ತೊಂದನ್ನು ಏಳರಿಂದ ಭಾಗಿಸ್ಬೇಕು ಏಳು ದಿನಗಳಿಗೆ ಒಂದು ವಾರ ಸೊ ಸೆವೆನ್ ಡೇಸ್ ಈಕ್ವಲ್ ಟು ಒನ್ ವೀಕ್ ಅಂತ ಕರಿತೀವಲ್ಲ ಅರವತ್ತೊಂದನ್ನು ಏಳರಿಂದ ಡಿವೈಡ್ ಮಾಡಿರಿ ಏಳೆಂಟ್ಲೇ ಐವತ್ತಾರು ಆಗುತ್ತೆ ಶೇಷ ಇನ್ನು ಐದು ಬರುತ್ತೆ ಶೇಷ ಐದು ಬಂದಿದೆ ಅಂದರೆ ನೋಡಿರಿ ಇಂದು ಶುಕ್ರವಾರ ಅಂತ ಕೊಟ್ಟಿರೋದ್ರಿಂದ ಇಂದು ಶುಕ್ರವಾರ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಶೇಷ ನೋಡ್ಕೋಬೇಕು ಶೇಷ ಐದು ಬಂದಿದೆ ಅಂದರೆ ಶುಕ್ರವಾರದಿಂದ ದಿನ ಮುಂದೆ ಕೌಂಟ್ ಮಾಡಿರಿ ಶುಕ್ರವಾರದಿಂದ ಒಂದು ದಿನ ಮುಂದಕ್ಕೆ ಹೋದರೆ ಶನಿವಾರ ಎರಡನೇ ದಿನ ಅಂದರೆ ಭಾನುವಾರ ಮೂರನೇ ದಿನ ಅಂದರೆ ಸೋಮವಾರ ನಾಲ್ಕನೇ ದಿನ ಅಂದರೆ ಮಂಗಳವಾರ ಐದನೇ ದಿನ ಅಂದರೆ ಯಾವ್ದು ಬರುತ್ತೆ ಬುಧವಾರ ಬರುತ್ತೆ ಶುಕ್ರವಾರದಿಂದ ಫೈವ್ ಡೇಸ್ ಮುಂದಕ್ಕೆ ಹೋದರೆ ಅದು ಬುಧವಾರ ಆಗಿರುತ್ತೆ ವೆಡ್ನೆಸ್ ಡೇ ಆಗಿರುತ್ತೆ ಸೊ ಆನ್ಸರು ವೆಡ್ನೆಸ್ ಡೇ ಬುಧವಾರ ಅಂತ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರಾಗಿ ಗೊತ್ತಾಯ್ತಾ ಸೊ ನೆಕ್ಸ್ಟ್ ತರ್ಟೀನ್ತ್ ಆಮೇಲೆ ಫೋರ್ಟೀನ್ತ್ ಕ್ವಶನ್ ಬನ್ನಿ ಏನಿದೆ ಅಂತ ಇಫ್ ಬೈ ಸೆಲ್ಲಿಂಗ್ ಆ್ಯನ್ ಆರ್ಟಿಕಲ್ ಫಾರ್ ರೂಪೀಸ್ ತ್ರೀ ನೈಂಟಿ ಎ ಶಾಪ್ಕೀಪರ್ ಗೇನ್ಸ್ ಟ್ವೆಂಟಿ ಪರ್ಸೆಂಟ್ ದೆನ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ ಅಂತ ಇದೆ ಒಂದು ವಸ್ತುವನ್ನು ರು ಮುನ್ನೂರ ತೊಂಬತ್ತಕ್ಕೆ ಮಾರಿದ್ದರಿಂದ ಒಬ್ಬ ವ್ಯಾಪಾರಿಗೆ ಇಪ್ಪತ್ತು ಪರ್ಸೆಂಟ್ ಲಾಭವಾಗುತ್ತದೆ ಆ ವಸ್ತುವಿನ ಕೊಂಡ ಬೆಲೆಯಷ್ಟು ವೆರಿ ಸಿಂಪಲ್ ಕ್ವೆಶನ್ ಇದು ವಸ್ತುವಿನ ಕೊಂಡ ಬೆಲೆ ಕಂಡು ಕೊಂಡ ಬೆಲೆಗೆ ನಾವು ಇಂಗ್ಲೀಷಲ್ಲಿ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ನೋಡಿ ಯಾವಾಗಲೂ ವಸ್ತುವಿನ ಕೊಂಡ ಬೆಲೆ ಕಂಡು ಕಾಸ್ಟ್ ಪ್ರೈಸ್ ಅಂದರೆ ಹಂಡ್ರೆಡನ್ನು ಮೇಲ್ಗಡೆ ಬರೀಬೇಕು ಸೊ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಅಂತೇಳಿದ್ದೇನೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅಂತ ಹೇಳಿದಾಗ ಈ ನೂರಕ್ಕೆ ಇಪ್ಪತ್ತನ್ನ ಕೂಡಿ ಬರಿಬೇಕು ಸಂಕಲನ ಮಾಡ್ಕೋಬೇಕು ನೂರ ಇಪ್ಪತ್ತನ್ನ ಕೆಳಗಡೆ ಬರ್ಕೊಂಡು ಕೊಂಡ ಬೆಲೆ ಕಂಡುಹಿಡೀಬೇಕಾದ್ರೆ ಲಾಸ್ಟಿಗೆ ಆ ವಸ್ತುವಿನ ಮಾರಿದ ಬೆಲೆ ಬರ್ಕೋಬೇಕು ಎಂಟು ತ್ರೀ ನೈಂಟಿ ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಸಿಗುತ್ತೆ ಯಾವಾದರೂ ಕ್ಯಾನ್ಸಲ್ ಆದರೂ ಕ್ಯಾನ್ಸಲ್ ಮಾಡ್ಬೋದೇ ಇದು ಇಪ್ಪತ್ತೈದಲೇ ನೂರು ಇಪ್ಪತ್ತಾರಲೇ ನೂರ ಇಪ್ಪತ್ತು ಕ್ಯಾನ್ಸಲ್ ಮತ್ತು ಆರು ಒಂದಲೆ ಆರು ಇದು ಆರು ಆರ್ಲೆ ಮೂವತ್ತಾರು ಕ್ಯಾನ್ಸಲ್ ಆಗಿ ಶೇಷ ಮೂರುಳಿಯುತ್ತೆ ಮೂವತ್ತಾಗುತ್ತೆ ಆರು ಐಲೇ ಮೂವತ್ತು ಕ್ಯಾನ್ಸಲ್ ಆಗುತ್ತೆ ಅರವತ್ತೈದು ಇಂಟು ಐದು ಗುಣಾಕಾರ ಮಾಡಿದ್ರೆ ಆರ ಇಲ್ಲೇ ಮೂವತ್ತು ಐದೇ ಇಲ್ಲಿ ಇಪ್ಪತ್ತೈದು ಅಂದರೆ ಅರವತ್ತೈದು ಇಂಟು ಐದು ಗುಣಾಕಾರ ಮಾಡಿದ್ರೆ ಮುನ್ನೂರ ಇಪ್ಪತ್ತೈದು ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ಬರುತ್ತಲ್ಲ ಇದು ಆ ವಸ್ತುವಿನ ಕೊಂಡ ಬೆಲೆ ಆಗಿರುತ್ತೆ ತ್ರೀ ಟ್ವೆಂಟಿ ಫೈವ್ ಅನ್ನೋದು ಇಲ್ಲಿ ಫೋರ್ತ್ ಆಪ್ಷನಲ್ಲಿದೆ ಇದು ರೈಟ್ ಆನ್ಸರ್ ಆಗಿರುತ್ತೆ ಕ್ಲಿಯರ್ ಆಗಿ ಗೊತ್ತಾಯ್ತಾ ಸರ್ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಇಫ್ ದ ಪಾಪ್ಯುಲೇಷನ್ ಆಫ್ ಎ ಟೌನ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ ಸಿಕ್ಸ್ಟಿ ತೌಸಂಡ್ ಟು ಸಿಕ್ಸ್ಟಿ ಫೈವ್ ತೌಸಂಡ್ ದೆನ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ ಪರ್ಸೆಂಟ್ ಈಸ್ ಅಂತ ಇದೆ ನೋಡಿರಿ ಒಂದು ನಗರದ ಜನಸಂಖ್ಯೆಯು ಅದು ಅರವತ್ತು ಸಾವಿರ ಇರೋದು ಅರವತ್ತೈದು ಸಾವಿರ ಹೆಚ್ಚಾಗಿದೆ ಸಿಕ್ಸ್ಟಿ ತೌಸಂಡ್ ಇರೋ ಪಾಪ್ಯುಲೇಷನ್ನು ಸಿಕ್ಸ್ಟಿ ಫೈವ್ ತೌಸಂಡ್ ಆಗಿದೆ ಹಾಗಾದ್ರೆ ಜನಸಂಖ್ಯೆಯು ಶೇಕಡ ಎಷ್ಟು ಹೆಚ್ಚಾಗಿದೆ ಅಂದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಜನಸಂಖ್ಯೆ ಅಂತ ಅರವತ್ತು ಸಾವಿರ ಇರೋ ಜನಸಂಖ್ಯೆ ಅರವತ್ತೈದು ಸಾವಿರ ಆಗಿದೆ ಅಂದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಜನಸಂಖ್ಯೆ ಅಂತ ಪ್ರಶ್ನೆ ಕೇಳಿದಂಗೆ ಸಾವಿರ ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಜನಸಂಖ್ಯೆ ಅಂದರೆ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಕರಿತೀವಿ ಶೇಕಡಾ ಹೆಚ್ಚಳ ಅಂತ ಕರಿತೀವಿ ಅರವತ್ತು ಸಾವಿರ ಇರೋ ಜನಸಂಖ್ಯೆ ಅರವತ್ತೈದು ಸಾವಿರ ಆಗಿದಾರೆ ಹೆಚ್ಚಾಗಿರೋದು ಐದು ಸಾವಿರ ಹೆಚ್ಚಾಗಿದೆ ಹೆಚ್ಚಾಗಿರೋದು ಎಷ್ಟು ಐದು ಸಾವಿರ ಅರವತ್ತು ಸಾವಿರಕ್ಕೆ ಐದು ಸಾವಿರ ಜನಸಂಖ್ಯೆ ಹೆಚ್ಚಾಗಿದೆ ಅಂದರೆ ನೂರಕ್ಕೆ ಎಷ್ಟು ಹೆಚ್ಚಾಗಿದೆ ಅಂತ ಕಂಡು ಹಿಡಿತೀವಲ್ಲ ಅದನ್ನೇ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಕರಿತೀವಿ ಶೇಕಡ ಹೆಚ್ಚಳ ಅಂತ ಕರಿತೀವಿ ನೋಡಿರಿ ಇಲ್ಲಿರೋ ಮೂರು ಸನ್ನೆ ಈ ಮೂರು ಸನ್ನ ಕ್ಯಾನ್ಸಲ್ ಮಾಡ್ಬೋದು ಇದು ಹತ್ತಾರ್ಲೆ ಅರವತ್ತು ಹತ್ತು ಹತ್ತಲೆ ನೂವರು ಸರಿ ಹತ್ತಾರಲೆಗಿಂತ ಇಪ್ಪತ್ತ್ ಮೂಲೆ ಅರವತ್ತು ಕ್ಯಾನ್ಸಲ್ ಮಾಡ್ಬೋದು ಇಪ್ಪತ್ತ್ ಮೂಲೆ ಅರವತ್ತು ಅಂತ ಕ್ಯಾನ್ಸಲ್ ಮಾಡೋಣ ಇಪ್ಪತ್ತ್ ಮೂಲೇ ಅರವತ್ತು ಇಪ್ಪತ್ತೈದೇ ನೂರು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಐದು ಇಂಟು ಐದು ಅಂದರೆ ಇಪ್ಪತ್ತೈದ ಕೆಳಗಡೆ ಬರ್ಕೊಂಡು ತ್ರೀ ಕೆಳಗಡೆ ಬರ್ಕೊಂಡ್ರೆ ಎಂಟು ಒಂದು ಬೈ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಏಟ್ ಒನ್ ಬೈ ಪರ್ಸೆಂಟ್ ಅನ್ನೋದು ಸೆಕೆಂಡ್ ಆಪ್ಷನ್ ಅಲ್ಲಿ ಇದು ಸರಿ ಉತ್ತರ ಆಗಿರುತ್ತೆ ಏಟ್ ಇಂಟೀಸರ್ ಒನ್ ಬೈ ತ್ರೀ ಪರ್ಸೆಂಟ್ ಪಾಪುಲೇಷನ್ ಇನ್ಕ್ರೀಸ್ ಆಗಿರುತ್ತೆ ಬನ್ನಿ ಫಾರ್ಟಿ ಪರ್ಸೆನ್ಸ್ ಕನ್ಸ್ಯೂಮ್ಸ್ ಟೂ ಹಂಡ್ರೆಡ್ ಕೆ ಜಿ ಆಫ್ ರೈಸ್ ಇನ್ ತರ್ಟಿ ಡೇಸ್ ಇನ್ ಹೌ ಮೆನಿ ಡೇಸ್ ವಿಲ್ ತರ್ಟಿ ಪರ್ಸೆನ್ಸ್ ಕನ್ಸ್ಯೂಮ್ ಫೈವ್ ಹಂಡ್ರೆಡ್ ಕೆ ಜಿ ಆಫ್ ರೈಸ್ ಅಂತ ಕೊಟ್ಟಿದ್ದಾನೆ ನೋಡಿರಿ ನಲವತ್ತು ಜನರು ಮೂವತ್ತು ದಿನಗಳಲ್ಲಿ ಎರಡು ನೂರು ಕೆ ಜಿ ಅಕ್ಕಿಯನ್ನು ಖಾಲಿ ಮಾಡಬಹುದು ಹಾಗಾದರೆ ಮೂವತ್ತು ಜನರು ಎಷ್ಟು ದಿನಗಳಲ್ಲಿ ಐದುನೂರು ಕೆ ಜಿ ಅಕ್ಕಿಯನ್ನು ಖಾಲಿ ಮಾಡುತ್ತಾರೆ ಅಂತ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಯಲ್ಲಿ ಫಸ್ಟು ಜನರ ಸಂಖ್ಯೆ ಇದೆ ಆಮೇಲೆ ದಿನಗಳ ಸಂಖ್ಯೆ ಇದೆ ದಿನಗಳ ಸಂಖ್ಯೆ ಇದೆ ಆಮೇಲೆ ಎಷ್ಟು ಆಹಾರ ಸಾಮಗ್ರಿಯನ್ನು ಖಾಲಿ ಮಾಡಿದ್ದಾರೆ ಅಂತ ಮೂರು ಪರಿಮಾಣಗಳಿದಾವೆ ಮೊದಲ ಇಲ್ಲಿ ಜನರ ಸಂಖ್ಯೆ ಎಷ್ಟಿದೆ ನೋಡ್ರಿ ಸ್ಟಾರ್ಟಿಂಗ್ ಜನರ ಸಂಖ್ಯೆ ಅಂದರೆ ನಲ್ವತ್ತು ಜನರು ಅಂತ ಕೊಟ್ಟಿದ್ದಾರೆ ನಲ್ವತ್ತು ಜನರು ಏನಿದ್ರಲ್ಲ ಇವರು ಎಷ್ಟು ದಿನದಲ್ಲಿ ಮೂವತ್ತು ದಿನಗಳಲ್ಲಿ ಎರಡು ನೂರು ಕೆ ಜಿ ಅಕ್ಕಿಯನ್ನು ಖಾಲಿ ಮಾಡ್ತಾರೆ ಅಂತ ಎರಡು ನೂರು ಕೆ ಜಿ ಅಕ್ಕಿಯನ್ನು ಖಾಲಿ ಮಾಡ್ತಾರೆ ಸೊ ಹಾಗಾದರೆ ಮೂವತ್ತು ಜನರು ಮೂವತ್ತು ಜನರು ಎಷ್ಟು ದಿನಗಳಲ್ಲಿ ಎಷ್ಟು ದಿನಗಳಲ್ಲಿ ಎಷ್ಟು ದಿನಗಳಲ್ಲಿ ಐದುನೂರು ಕೆ ಜಿ ಅಕ್ಕಿಯನ್ನು ಖಾಲಿ ಮಾಡಬಲ್ಲರು ಅಂತ ಕ್ವಶನ್ ಕೇಳಿದ್ದಾನೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮೂವತ್ತು ಜನರು ಎಷ್ಟು ದಿನಗಳಲ್ಲಿ ಐದುನೂರು ಕೆ ಜಿ ಅಕ್ಕಿಯನ್ನು ಖಾಲಿ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಇದರಲ್ಲಿ ನೋಡ್ರಿ ಈ ಪ್ರಶ್ನೆಗೆ ಆನ್ಸರು ವೆರಿ ಸಿಂಪಲ್ ಮೆಥಡ್ ಹೆಂಗೆ ಅಂದರೆ ನಲವತ್ತು ಜನ ಮೂವತ್ತು ದಿನಗಳಲ್ಲಿ ಎರಡುನೂರು ಕೆ ಜಿಯಷ್ಟು ಆಹಾರ ಸಾಮಗ್ರಿ ಖಾಲಿ ಮಾಡ್ತಿದ್ದಾರೆ ಹಾಗಾದ್ರೆ ಮೂವತ್ತು ಜನ ಎಷ್ಟು ದಿನಗಳಲ್ಲಿ ಐನೂರು ಕೆ ಜಿ ಅಕ್ಕಿನ ಖಾಲಿ ಮಾಡ್ತಾರೆ ಅಂತ ಕೊಟ್ಟಾಗ ಇದೇನು ಎಷ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡ್ತಾರೆ ಅಂತ ಕೊಟ್ಟಿದಾರಲ್ಲ ಇದನ್ನು ಇಂಟ್ರ್ ಚೇಂಜ್ ಮಾಡ್ಕೋಬೇಕು ಈಸಿಯಾಗಿ ಅನ್ಸರ್ಬೇಕಂದ್ರೆ ಫೈವ್ ಹಂಡ್ರೆಡ್ ಮೇಲುಗಡೆ ಟೂ ಹಂಡ್ರೆಡ್ ಕೆಳಗಡೆ ಬರ್ಕೊಂಡು ಇದನ್ನು ಸ್ಟ್ರೈಕ್ಔಟ್ ಮಾಡ್ಕೊಂಡು ಇವಾಗ ಮೇಲೆ ಕೆಳಗಡೆ ಕ್ಯಾನ್ಸಲ್ ಮಾಡ್ರು ಯಾವಾದರೂ ಕ್ಯಾನ್ಸಲ್ ಆಗ್ತವ ಅಂತ ಇಲ್ಲಿರೋ ಮೂವತ್ತು ಈ ಮೂವತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನಲವತ್ತು ಒಂದಲೇ ನಲವತ್ತು ನಲವತ್ತೈದಲೇ ಎರಡು ನೂರು ಕ್ಯಾನ್ಸಲ್ ಆಗುತ್ತೆ ಇದು ಐದು ಒಂದಲೇ ಐದು ಒನ್ಲೆ ಐದು ಎರಡು ಸೊನ್ನ ಪಕ್ಕ ಬರೆಯೋಣ ಕೆಳಗಡೆ ಎಕ್ಸ್ ಇದೆ ಇಂಟು ಒನ್ ಇದೆ ಅಂದರೆ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸ್ ಬರುತ್ತೆ ಮೇಲುಗಡೆ ಒಂದು ಇಂಟು ನೂರು ಅಂದರೆ ನೂರು ಬರುತ್ತಲ್ಲ ಹಾಗಾದರೆ ಮೂವತ್ತು ಜನ ಐದುನೂರು ಕೆ ಜಿ ಅಕ್ಕಿ ಖಾಲಿ ಮಾಡಲಿಕ್ಕೆ ಹಂಡ್ರೆಡ್ ಡೇಸ್ ಬೇಕಾಗುತ್ತೆ ಫೋರ್ತ್ ಆಪ್ಷನಲ್ಲಿದೆ ನೋಡ್ರಿ ಇದೇ ಸರಿ ಉತ್ತರ ಸಿಂಪಲ್ ಸೊಲ್ಯೂಷನ್ ಕ್ಲಿಯರಾ ನೆಕ್ಸ್ಟ್ ಕ್ವೆನ್ ಬರೋಣ ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಏಯ್ಟ್ ಪೆನ್ಸಿಸ್ ಸೇಮ್ ಆಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಸಿಕ್ಸ್ ಪೆನ್ಸ್ ದೆನ್ ದ ಗೇನ್ ಪರ್ಸೆಂಟ್ ಈಸ್ ಅಂತ ಈಗ ತಾನೇ ಒಂದೆರಡು ಪ್ರಶ್ನೆಗಳು ಇದೇ ಥರದ್ದು ಹೇಳ್ಕೊಟ್ಟಿದ್ದೀನಿ ಎಂಟು ಪೆನ್ನುಗಳ ಕೊಂಡ ಬೆಲೆಯು ಆರು ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಶೇಕಡ ಲಾಭ ಎಷ್ಟಿರುತ್ತೆ ಅಂತ ಎಂಟು ಪೆನ್ನುಗಳ ಕೊಂಡ ಬೆಲೆ ಅಂತಿದೆ ಎಂಟು ಪೆನ್ನುಗಳ ಕೊಂಡ ಬೆಲೆ ಇಲ್ಲಿ ಆರು ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಅಂತಿದೆ ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಈ ವ್ಯವಹಾರದಲ್ಲಿ ಲಾಭ ಉಂಟಾಗಿರುತ್ತೆ ಅಂತ ಹೇಳ್ಬೋದು ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಆಗಿರುತ್ತೆ ಲಾಭ ಆಗಿರುತ್ತೆ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಹೆಚ್ಚಿದ್ದಾಗ ಅದು ಎಷ್ಟು ಪರ್ಸೆಂಟ್ ಲಾಭ ಅಂತ ಕಂಡುಹಿಡಿಯ ಸಿಂಪಲ್ ಮೆಥಡ್ ಹೆಂಗೆ ಅಂದರೆ ಎಂಟರಲ್ಲಿ ಆರನ್ನು ಮೈನಸ್ ಮಾಡ್ರಿ ಡಿಫ್ರೆನ್ಸ್ ಟೂ ಬರುತ್ತಲ್ಲ ಟೂ ಮೇಲ್ಗಡೆ ಬರ್ಕೊಂಡು ಈ ಮೆಥಡಲ್ಲಿ ಸಿಂಪಲ್ ಮೆಥಡಲ್ಲಿ ಯಾವಾಗಲೂ ಈ ಮಾರಿದ ವಸ್ತುಗಳ ಸಂಖ್ಯೆನೇ ಕೆಳಗೆ ಬರ್ಕೊಂಡು ಆರನ್ನು ಇಂಟು ಹಂಡ್ರೆಡ್ ಹಾಕೊಂಡು ಸಿಂಪ್ಲಿಫೈ ಮಾಡಿರಿ ಎರಡು ಒಂದು ಎರಡು ಎರಡು ಮೂರಲ್ಲಿ ಆರು ಕ್ಯಾನ್ಸಲ್ ಆಗುತ್ತೆ ತ್ರೀಯಿಂದ ಹಂಡ್ರೆಡ್ ಡಿವೈಡ್ ಮಾಡಿದ್ರಿ ಅಂದರೆ ಸೇಮ್ ತರ್ಟಿ ತ್ರೀ ಇಂಟೀಸರ್ ಒನ್ ಬೈ ತ್ರೀ ಪರ್ಸೆಂಟ್ ಆಗಿರುತ್ತೆ ಮೂವತ್ತ್ ಮೂರು ಮೂರನೇ ಒಂದು ಪರ್ಸೆಂಟ್ ಲಾಭ ಆಗಿರುತ್ತೆ ಪ್ರಾಫಿಟ್ ಆಗಿರುತ್ತೆ ತರ್ಟಿ ತ್ರೀ ಒನ್ ಬೈ ತ್ರೀ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಅದು ಆಪ್ಷನ್ ತರ್ಡ್ ಒನ್ ಅಲ್ಲಿ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಕ್ಲಿಯರ್ ಆಗಿ ಸರ್ ನೆಕ್ಸ್ಟ್ ಕ್ವಶನ್ ಬನ್ನಿ ಒಂದು ವಾರದಲ್ಲಿ ನಗರದ ಗರಿಷ್ಠ ಹಗಲಿನ ತಾಪಮಾನವನ್ನು ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡು ಇಪ್ಪತ್ತೆಂಟು ಇಪ್ಪತ್ತೇಳು ಮೂವತ್ತೊಂದು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಎಂದು ದಾಖಲಿಸಲಾಗಿದೆ ನಂತರ ಆ ನಗರದಲ್ಲಿ ವಾರದ ಸರಾಸರಿ ತಾಪಮಾನ ನೋಡಿರಿ ಒಂದು ವಾರಕ್ಕೆ ಟೋಟಲ್ ಏಳು ದಿನಗಳಲ್ಲ ಆ ಏಳು ದಿನಗಳ ಟೆಂಪ್ರೇಚರ್ಸ್ನ ಕೊಡ್ತಾ ಹೋಗಿದ್ದಾನೆ ತಾಪಮಾನಗಳನ್ನು ಕೊಡ್ತಾ ಹೋಗಿದ್ದಾನೆ ಆ ತಾಪಮಾನಗಳಿಗೆ ಸರಾಸರಿ ಕಣ್ಣಿಡೀಬೇಕು ಅವರೇಜ್ ಟೆಂಪ್ರೇಚರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು ಸೊ ನೋಡಿರಿ ಅವರೇಜ್ ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡಬೇಕು ಸರಾಸರಿ ಕಣ್ಣಿಡ ಇವಾಗಂದ್ರೆ ಮೊದಲನೇ ದಿನ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಇದೆ ಎರಡನೇ ದಿನ ಇಪ್ಪತ್ತೆಂಟಿದೆ ಮೂರನೇ ದಿನ ಇಪ್ಪತ್ತೇಳು ಇದೆ ನೆಕ್ಸ್ಟ್ ಫೋರ್ತ್ ಡೇ ತರ್ಟಿ ಒನ್ ಇದೆ ಸೊ ನೆಕ್ಸ್ಟ್ ಫಿಫ್ತ್ ಡೇ ಟ್ವೆಂಟಿ ನೈನ್ ಇದೆ ನೆಕ್ಸ್ಟ್ ಸಿಕ್ಸ್ತ್ ಡೇ ಟ್ವೆಂಟಿ ಏಯ್ಟ್ ಇದೆ ಮತ್ತು ಸೆವೆಂತ್ ಡೇ ಕೂಡ ಟ್ವೆಂಟಿ ಏಯ್ಟ್ ಡಿಗ್ರಿ ಸೆಂಟಿಗ್ರೇಡ್ ಇದೆ ಈ ಏಳು ದಿನಗಳ ತಾಪಮಾನಗಳನ್ನು ಕೂಡಿ ಏಳರಿಂದ ಡಿವೈಡ್ ಮಾಡಿದಾಗ ನಮಗೆ ಸರಾಸರಿ ತಾಪಮಾನ ಅವರೇಜ್ ಟೆಂಪರೇಚರ್ ಎಷ್ಟು ಅಂತ ಸಿಗುತ್ತೆ ಓಕೆನಾ ಸೊ ಇವೆಲ್ಲ ಅಡಿಷನ್ ಮಾಡ್ತಾ ಬರೋಣ ಕೂಡ್ತಾ ಬಂದರೆ ಎಷ್ಟು ಬರುತ್ತೆ ನೋಡಿರಿ ಸೊ ಇಲ್ಲಿ ಇಪ್ಪತ್ತು ನಲವತ್ತು ಅರವತ್ತು ಅರವತ್ತು ಪ್ಲಸ್ ಒಂದು ಮೂವತ್ತು ತೊಂಬತ್ತು ನೂರ ಹತ್ತು ನೂರ ಮೂವತ್ತು ನೂರ ಐವತ್ತು ನೂರ ಐವತ್ತಾಗುತ್ತೆ ಎಂಟು ಎಂಟು ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಏಳು ಮೂವತ್ತ್ಮೂರು ಮೂವತ್ತ್ಮೂರು ಎಂಟು ನಲವತ್ತೊಂದು ನಲವತ್ತೊಂದು ಪ್ಲಸ್ ಐದು ಅಂದರೆ ನಲವತ್ತಾರು ಆಗುತ್ತೆ ಎಲ್ಲವನ್ನು ಕೂಡಿದಾಗ ಟೋಟಲಿ ಒನ್ ನೈಂಟಿ ಸಿಕ್ಸ್ ಬರುತ್ತೆ ಇದು ನೂರರಿಂದ ಡಿವೈಡ್ ಮಾಡಿರಿ ಏಳು ಎರಡನೇ ಹದಿನಾಲ್ಕು ಕ್ಯಾನ್ಸಲ್ ಆಗಿ ನಾ ಐದು ಉಳಿಯುತ್ತೆ ಐವತ್ತಾರು ಆಗುತ್ತೆ ಏಳು ಎಂಟಲೇ ಐವತ್ತಾರು ಕ್ಯಾನ್ಸಲ್ ಆಗಿ ಸರಾಸರಿ ತಾಪಮಾನ ಟ್ವೆಂಟಿ ಏಟ್ ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ ಸೊ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ ಅಂತ ಕರೀತೀವಲ್ಲ ಆಪ್ಷನ್ ತರ್ಡ್ ಒನ್ ಅಲ್ಲಿದೆ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ್ ಆಗಿ ಗೊತ್ತಾಯಿತಾ ಅವರೇಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ನೆಕ್ಸ್ಟ್ ಕ್ವೆಶನ್ ಬರೋಣ ಇಫ್ ಯು ಆ್ಯಡ್ ಫೈವ್ ಟು ಟ್ವೈಸ್ ಎ ನಂಬರ್ ವಿ ಗೆಟ್ ಫಿಫ್ಟಿ ಒನ್ ದೆನ್ ದ ನಂಬರ್ ಈಸ್ ಅಂತ ಇದೆ ಒಂದು ಸಂಖ್ಯೆಯ ಎರಡರಷ್ಟಕ್ಕೆ ಐದನ್ನು ಕೂಡಿಸಿದರೆ ಐವತ್ತೊಂದು ಆಗುತ್ತದೆ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ನೋಡ್ರಿ ಒಂದು ಸಂಖ್ಯೆಯ ಎರಡು ಪಟ್ಟಕ್ಕೆ ಐದನ್ನು ಕೂಡಿದರೆ ಐವತ್ತೊಂದು ಆಗುತ್ತೆ ಅಂತೇಳಿದ್ದೇನೆ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಆಪ್ಷನ್ ಥ್ರೂ ಮಾಡ್ಬೋದು ನಲವತ್ತಾರನದ ಒಂದು ಸಂಖ್ಯೆ ಅಂದರೆ ಇದನ್ನು ಎರಡರಷ್ಟಕ್ಕೆ ಅಂದರೆ ಇನ್ನು ಎರಡರಿಂದ ಕೂಡಿ ಇದಕ್ಕೆ ಎರಡರಿಂದ ಗುಣಿಸಿ ಇದಕ್ಕೆ ಐದನ್ನು ಕೂಡಿದರೆ ಒಂದು ಸಂಖ್ಯೆಯ ಎರಡರಷ್ಟಕ್ಕೆ ಅಂದರೆ ನಲವತ್ತಾರದ ಒಂದು ಸಂಖ್ಯೆ ಆದರೆ ಇದರ ಎರಡರಷ್ಟಕ್ಕೆ ಅಂದರೆ ಇದು ಎರಡರಿಂದ ಗುಣಾಕಾರ ಮಾಡಿ ಐದನ್ನು ಕೂಡಿಸಿದ್ರೆ ಕೂಡಿಸಿದ್ರಂದರೆ ಪ್ಲಸ್ ಐದು ಮಾಡಿದರೆ ಅದು ಐವತ್ತೊಂದು ಬರುತ್ತೆ ಅಂತ ಅಂತೇಳಿದಿನ ಬಟ್ ಇದು ಐವತ್ತೊಂದು ಬರಲ್ಲ ಯಾಕಂದರೆ ನಲವತ್ತಾರು ಎರಡು ತೊಂಬತ್ತೆರಡು ಆಗುತ್ತೆ ಗುಣಾಕಾರ ಮಾಡಿದ್ರೆ ತೊಂಬತ್ತೆರಡು ಪ್ಲಸ್ ಐದು ಅಂದರೆ ತೊಂಬತ್ತೇಳು ಆಗುತ್ತೆ ಐವತ್ತೊಂದು ಬರೋಲ್ಲ ಹಾಗಾಗಿ ಇದು ರಾಂಗ್ ಆನ್ಸರ್ ನೆಕ್ಸ್ಟ್ ಎರಡನೇ ಆಪ್ಷನ್ ಇಪ್ಪತ್ತೆಂಟು ಇದೆಯಲ್ಲ ಈ ಸಂಖ್ಯೆಯ ಎಡರಷ್ಟು ಅಂದರೆ ಎರಡರಿಂದ ಗುಣಾಕಾರ ಮಾಡ್ಕೋಬೇಕು ಇದನ್ನು ಐದಕ್ಕೆ ಕೂಡಿದರೆ ಇಪ್ಪತ್ತೆಂಟರಲ್ಲಿ ಐವತ್ತಾರು ಪ್ಲಸ್ ಐದು ಅಂದರೆ ಅರುವತ್ತೊಂದು ಆಗುತ್ತೆ ಬಟ್ ಪ್ರಶ್ನೆಲಿರೋದು ಐವತ್ತೊಂದು ಅಂತೇಳಿದಾನೆ ಆಗ ಇದು ರಾಂಗ್ ಆನ್ಸರ್ ಆಪ್ಷನ್ ಥರ್ಡ್ ತಗೊಳ್ಳೋಣ ಇಪ್ಪತ್ತ್ಮೂರನ್ನು ಎರಡರಿಂದ ಗುಣಾಕಾರ ಮಾಡಿ ಇದಕ್ಕೆ ಐದನ್ನು ಕೂಡೋಣ ಫಸ್ಟ್ ಗುಣಾಕಾರ ಮಾಡಿ ಇಪ್ಪತ್ತ್ಮೂರು ಎರಡನೇ ನಲವತ್ತಾರು ಪ್ಲಸ್ ಐದು ಕೂಡಿದಾಗ ಐವತ್ತೊಂದು ಬರುತ್ತೆ ಪ್ರಶ್ನೆಲ್ಲೂ ಐವತ್ತೊಂದೇ ಇರೋದ್ರಿಂದ ಆ ಸಂಖ್ಯೆ ಇಪ್ಪತ್ತ್ಮೂರು ಕರೆಕ್ಟ್ ಇದೆ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಆ ಸಂಖ್ಯೆ ಯಾವುದಂದ್ರೆ ಇಪ್ಪತ್ತ್ಮೂರು ಅಂತ ಬರೀಬೋದು ಕ್ಲಿಯರಾಗಿ ಗೊತ್ತಾಯ್ತಾ ಈ ರೀತಿ ಆನ್ಸರ್ ಮಾಡ್ಬೋದು ಅಥವಾ ಇದನ್ನ ಇನ್ನೊಂದು ರೀತಿ ಆನ್ಸರ್ ಮಾಡೋದಾದರೆ ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂತ ತಗೊಳ್ಳೋಣ ಈ ಸಂಖ್ಯೆಯ ಎರಡರಷ್ಟಕ್ಕೆ ಅಂದರೆ ಎರಡು ಎಕ್ಸ್ ಆಗುತ್ತೆ ಇದಕ್ಕೆ ಐದನ್ನು ಕೂಡಿದಾಗ ಆನ್ಸರ್ ಐವತ್ತೊಂದು ಬರುತ್ತೆ ಅಂತ ಹೇಳಿದರೆ ಈಕ್ವಲ್ ಟು ಐವತ್ತೊಂದು ಬರೀತೀನಿ ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂದರೆ ಇದರ ಎರಡರಷ್ಟು ಅಂದರೆ ಎರಡು ಎಕ್ಸ್ ಆಗುತ್ತೆ ಇದಕ್ಕೆ ಐದನ್ನು ಕೂಡಿದಾಗ ಐವತ್ತೊಂದು ಆಗುತ್ತೆ ಅಂದರೆ ಈಕ್ವಲ್ ಟು ಐವತ್ತೊಂದು ಬರೀತೀನಿ ಇವಾಗ ಪ್ಲಸ್ ಐದು ಅನ್ನೋದು ರೈಟ್ ಸೈಡಿಗೆ ಬಂದರೆ ಮೈನಸ್ ಐದು ಆಗುತ್ತೆ ಐವತ್ತಂದ್ರೆ ಐದು ಕಳೆದ್ರೆ ನಲವತ್ತಾರು ಈ ಕಡೆ ಎರಡು ಎಕ್ಸ್ ಇದೆ ಡೈರೆಕ್ಟಾಗಿ ಎರಡರಿಂದ ಕ್ಯಾನ್ಸಲ್ ಮಾಡ್ಬೋದು ಎರಡು ಎರಡನೇ ನಾಲ್ಕು ಎರಡು ಮೂರನೇ ಆರು ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಅಂದರೆ ಆ ಸಂಖ್ಯೆ ಆಗಿರುತ್ತೆ ಆ ಸಂಖ್ಯೆ ಟ್ವೆಂಟಿ ತ್ರೀ ಆಗಿರುತ್ತೆ ತರ್ಡ್ ಆಪ್ಷನ್ ಅಂತ ಈ ಮೆಥಡಲ್ಲೂ ಆನ್ಸರ್ ಮಾಡ್ಬೋದು ಓಕೆನಾ ಅರ್ಥ ಆಯ್ತಾ ಸರ್ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ ಇದಾದ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಏರಿಯಾ ಆಫ್ ಎ ಸ್ಕ್ವೇರ್ ಇಫ್ ಇಟ್ಸ್ ಸೈಡ್ ಈಸ್ ಡಬಲ್ಡ್ ಅಂತ ಇದೆ ಒಂದು ಚೌಕದ ಬದಿಯನ್ನು ದ್ವಿಗುಣಗೊಳಿಸಿದರೆ ಅದರ ವಿಸ್ತೀರ್ಣದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ದ್ವಿಗುಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆದಂಗೆ ಅಂತ ಒಂದು ಚೌಕದ ಬದಿಯನ್ನು ದ್ವಿಗುಣ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿರುತ್ತೆ ಅಂತ ಅಂದರೆ ಹತ್ತು ಸೆಂಟಿಮೀಟ್ರದ್ದು ದ್ವಿಗುಣ ಅಂದರೆ ಇಪ್ಪತ್ತು ಸೆಂಟಿಮೀಟ್ರ್ ಆಗುತ್ತೆ ಅಂದರೆ ಮತ್ತೆ ಹತ್ತಕ್ಕೆ ಹತ್ತನ್ನು ಕೂಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತ ಅರ್ಥ ನೋಡಿರಿ ದ್ವಿಗುಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಅರ್ಥ ಒಂದು ಚೌಕದ ಬದಿ ಮೊದಲು ಎಷ್ಟಿರುತ್ತೋ ಅದಕ್ಕಿಂತ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ದ್ವಿಗುಣ ಅಂತ ಸೊ ಅದರ ವಿಸ್ತೀರ್ಣದಲ್ಲಿ ಆ ಚೌಕದ ವಿಸ್ತೀರ್ಣದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕನ್ನಡಿ ಬೇಕಾದರೆ ಇದನ್ನು ಆ್ಯಕ್ಚುಲಿ ಆ ಚೌಕಗಳ ಚಿತ್ರ ಬರ್ಕೊಂಡು ಚೌಕದ ವಿಸ್ತೀರ್ಣ ಕನ್ನಡಿಯ ಫಾರ್ಮುಲಾ ಬರ್ಕೊಂಡು ಇನ್ ಡೀಟೇಲೇ ಮಾಡ್ತಾ ಹೋಗ್ಬೇಕು ಬಟ್ ನಿಮ್ಗೆ ಸಿಂಪಲ್ ಮೆಥಡ್ ಹೇಳ್ಕೊಡ್ತೇನೆ ಈ ಥರ ಕರ್ಷನ್ ಕೇಳಿದಾಗ ದ್ವಿಗುಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಎಕ್ಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ತಗೊಂಡು ಸೊ ವೈ ಅಂದರೆ ಚೌಕದ ಎಲ್ಲ ಬದಿಗಳು ಕೂಡ ಸಮನಾಗಿರೋದ್ರಿಂದ ಎಕ್ಸ್ ಅಂದರು ಹಂಡ್ರೆಡ್ ವೈ ಅಂದರು ಹಂಡ್ರೆಡ್ ಅಂತ ಬರ್ಕೊಂಡು ಸೊ ಒಂದು ಕಂಡೀಷನ್ ಇದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಬೈ ಹಂಡ್ರೆಡ್ ಅಂತ ಇದೆ ಎಸ್ಪೆಷಲಿ ಈ ರೀತಿ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಇದು ಈಸಿಯೆಸ್ಟ್ ಮೆಥಡ್ ಚೌಕದ ಬದಿಗಳು ಎಲ್ಲವೂ ಸಮವಾಗಿರೋದ್ರಿಂದ ಎಕ್ಸ್ ಅಂದರೆ ಹಂಡ್ರೆಡ್ ವೈ ಅಂದರೆ ಹಂಡ್ರೆಡ್ಡೇ ಬರ್ಕೋಬೇಕು ಇಲ್ಲಿ ಎಕ್ಸ್ ಇರೋರ ಹತ್ರ ನೂರು ಬರ್ರಿ ಪ್ಲಸ್ ವೈ ಹತ್ರ ನೂರು ಬರ್ಕೊಂಡು ಎಕ್ಸ್ ಅಂದರೆ ನೂರು ವೈ ಅಂದರೆ ಎಂಟು ನೂರು ಬರ್ಕೊಂಡು ಕೆಳಗಡೆ ನೂರು ಹಾಗೆ ಇದೆ ನೂರು ಹಾಗೆ ಬರ್ಕೊಂಡು ಈ ನೂರು ಈ ನೂರು ಕ್ಯಾನ್ಸಲ್ ಆಗುತ್ತೆ ನೂರು ಪ್ಲಸ್ ನೂರು ಎರಡು ನೂರು ಪ್ಲಸ್ ನೂರು ಅಂದರೆ ತ್ರೀ ಹಂಡ್ರೆಡ್ ಆಗುತ್ತಲ್ಲ ಆ ಚೌಕದ ವಿಸ್ತೀರ್ಣ ಟೋಟಲಿ ಮುನ್ನೂರು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಚೌಕದ ಪ್ರತಿಯೊಂದು ಬದಿ ದ್ವಿಗುಣವಾದ್ರೆ ಅದರ ವಿಸ್ತೀರ್ಣ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಮುನ್ನೂರು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತ ದ್ವಿಗುಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಅರ್ಥ ಗೊತ್ತಿದ್ದರೆ ಈ ಸಿಂಪಲ್ ಸೊಲ್ಯೂಷನ್ ಮೂಲಕ ಆನ್ಸರ್ ಕಂಡುಹಿಡಬೋದು ತ್ರೀ ಹಂಡ್ರೆಡ್ ಪರ್ಸೆಂಟು ಫಸ್ಟ್ ಆಪ್ಷನಲ್ಲಿದೆ ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರಾಗಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ ಫಾರ್ಟಿ ಪರ್ಸೆಂಟ್ ಆಫ್ ಎ ನಂಬರ್ ಈಸ್ ಸಿಕ್ಸ್ ಹಂಡ್ರೆಡ್ ದೆನ್ ದ ನಂಬರ್ ಈಸ್ ಅಂತ ಒಂದು ಸಂಖ್ಯೆಯ ನಲವತ್ತು ಪರ್ಸೆಂಟ್ ಭಾಗ ಆರುನೂರು ಆಗುತ್ತೆ ಯಾವುದೋ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಗೆ ನಲ್ವತ್ತು ಪರ್ಸೆಂಟ್ ಅಂದರೆ ಆರುನೂರು ಅಂತ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ವೆರಿ ಸಿಂಪಲ್ಲು ನಲ್ವತ್ತು ಪರ್ಸೆಂಟಿಗೆ ನಲ್ವತ್ತು ಪರ್ಸೆಂಟಿಗೆ ಆರುನೂರು ಆಗೋದಾದ್ರೆ ಆ ಸಂಖ್ಯೆ ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬೇಕಷ್ಟೆ ನಲ್ವತ್ತು ಪರ್ಸೆಂಟಿಗೆ ಆರುನೂರು ಅಂದಮೇಲೆ ಆ ಸಂಖ್ಯೆ ಬೇಕಂದರೆ ಹಂಡ್ರೆಡ್ ಪರ್ಸೆಂಟ್ ಲೆಕ್ಕ ಮಾಡ್ಕೋಬೇಕು ಸ ಇಪ್ಪತ್ತೆರಡನೇ ನಲವತ್ತು ಇಪ್ಪತ್ತೈದಲೇ ನೂರು ಕ್ಯಾನ್ಸಲ್ ಆಗುತ್ತೆ ಎರಡು ಮೂರಲೇ ಆರು ಎರಡು ಸೊನ್ನೆ ಪಕ್ಕ ಬರ್ಕೊಂಡ್ರೆ ಮುನ್ನೂರು ಇಂಟು ಐದು ತ್ರೀ ಹಂಡ್ರೆಡ್ ಇಂಟು ಫೈವ್ ಅಂದರೆ ಸಾವಿರದ ಐನೂರು ಅನ್ನೋದು ಆ ಸಂಖ್ಯೆ ಆಗಿರುತ್ತೆ ಸೊ ಸಾವಿರದ ಐನೂರು ಅಂತ ಇಲ್ಲಿ ಆಪ್ಷನ್ ತರ್ಡ್ ಒನ್ನಲ್ಲಿದೆ ಇದು ಸರಿ ಉತ್ತರ ಆಗುತ್ತೆ ಕ್ಲಿಯರ್ ಆಗುತ್ತೆ ಆಯಿತಾ ಸೊ ಸಿಂಪಲ್ ಕ್ವೆಶನ್ನು ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ ಸುರೇಶ್ ಸ್ಟಡೀಸ್ ಫ್ರಮ್ ಏಯ್ಟ್ ಫಿಫ್ಟೀನ್ ಪಿ ಎಮ್ ಟು ನೈನ್ ತರ್ಟಿ ಪಿ ಎಮ್ ಟೋಟಲ್ ಟೈಮ್ ಈ ಸ್ಟಡೀಸ್ ಇನ್ ಮಿನಿಟ್ಸ್ ಈಸ್ ಅಂತ ಕೊಟ್ಟಿದ್ದಾನೆ ಸುರೇಶ ರಾತ್ರಿ ಎಂಟು ಹದಿನೈದರಿಂದ ಒಂಬತ್ತು ಮೂವತ್ತರವರೆಗೆ ಅಧ್ಯಯನ ಮಾಡುತ್ತಾರೆ ಅವನು ಅಧ್ಯಯನ ಮಾಡುವ ಒಟ್ಟು ಸಮಯ ವೆರಿ ಸಿಂಪಲ್ ಸಿಲಿಯಸ್ಟ್ ಎಷ್ಟು ಬೆ ರಾತ್ರಿ ಎಂಟು ಹದಿನೈದರಿಂದ ಅದ ರಾತ್ರಿ ಒಂಬತ್ತು ಹದಿನೈದಕ್ಕೆ ತಗೊಳ್ಳೋಣ ಎಂಟು ಹದಿನೈದರಿಂದ ಒಂಬತ್ತು ಹದಿನೈದಕ್ಕೆ ಒಂದು ಗಂಟೆ ಆಗುತ್ತೆ ಒಂದು ಗಂಟೆ ಅಂದರೆ ಅರುವತ್ತು ನಿಮಿಷ ಓದಿರ್ತಾನೆ ಅಂತ ಸಿಕ್ಸ್ಟಿ ಮಿನಿಟ್ಸ್ ಸೊ ಕೊಟ್ಟಿರೋದು ಒಂಬತ್ತು ಮೂವತ್ತಕ್ಕೆ ಒಂಬತ್ತು ಹದಿನೈದರಿಂದ ಒಂಬತ್ತು ಮೂವತ್ತಕ್ಕೆ ಕಾಲು ಗಂಟೆ ಆಗುತ್ತೆ ಒಂಬತ್ತು ಹದಿನೈದರಿಂದ ಒಂಬತ್ತು ಮೂವತ್ತಕ್ಕೆ ಕಾಲು ಗಂಟೆ ಅಂತ ಕರಿತೀವಿ ಒನ್ ಬೈ ಫೋರ್ ಅವರ್ ಕಾಲು ಗಂಟೆ ಅಂದರೆ ಹದಿನೈದು ನಿಮಿಷ ಆಗುತ್ತೆ ಟೋಟಲಿ ಅವನು ಎಷ್ಟು ನಿಮಿಷ ಓದಿದ ಅಂದರೆ ಹದಿನಾರು ಅರವತ್ತು ಪ್ಲಸ್ ಹದಿನೈದು ಅಂದರೆ ಟೋಟಲಿ ಅವನು ಓದಿದ್ದು ಎಪ್ಪತ್ತೈದು ನಿಮಿಷ ಓದಿಲ್ತಾನೆ ಅಂತ ಅರ್ಥ ಸೆವೆಂಟಿ ಫೈವ್ ಮಿನಿಟ್ಸ್ ಅನ್ನೋದು ಫೋರ್ತ್ ಆಪ್ಷನಲ್ಲಿದೆ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು ಗೊತ್ತಾಯ್ತಾ ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ ಅಟ್ ವಾರ್ಡ್ ರೇಟ್ ಪರ್ ಆನಮ್ ವಿಲ್ ಪ್ರಿನ್ಸಿಪಲ್ ಟ್ರಿಬಲ್ಸ್ ಇನ್ ಟ್ವೆಂಟಿ ಇಯರ್ಸ್ ಅಂತ ಯಾವ ವಾರ್ಷಿಕ ಬಡ್ಡಿಯ ದರದಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಮೊಬಲಗು ಮೂರು ಪಟ್ಟು ಆಗುತ್ತದೆ ಅಂತ ನೋಡಿರಿ ಒಂದು ಮೊಬೈಲಾಗು ಇಪ್ಪತ್ತು ವರ್ಷಗಳಲ್ಲಿ ಮೂರು ಪಟ್ಟು ಆಗ್ಬೇಕಂದ್ರೆ ಬಡ್ಡಿಯ ದರ ಎಷ್ಟಿರಬೇಕು ಅಂತ ನಾವು ಸಾಲ ಕೊಟ್ಟಿದ್ದೀವಿ ಅಂದರೆ ನಾವು ಸಾಲ ಕೊಟ್ಟರೆ ಅಮೌಂಟು ಟ್ವೆಂಟಿ ಇಯರ್ಸ್ಗೆ ಅದರ ಮೂರು ಪಟ್ಟು ಆಗ್ಬೇಕಂದ್ರೆ ಬಡ್ಡಿಯ ದರ ಎಷ್ಟಿರಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರಬೇಕು ಅಂತ ಕ್ವಶನ್ ಕೇಳಿದ್ದೇನೆ ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಬಡ್ಡಿಯ ದರ ಕಂಡುಹಿಡಬೇಕಂದ್ರೆ ಮೂರು ಪಟ್ಟು ಅಂತ ಕೊಟ್ಟರೆ ನಾವು ಟೂ ಹಂಡ್ರೆಡ್ ಬೈ ಟಿ ಅಂತ ಬರಿಬೇಕು ಟೂ ಹಂಡ್ರೆಡ್ ಬೈ ಟಿ ಒಂದು ವೇಳೆ ಎರಡು ಪಟ್ಟು ಅಂತ ಕೊಟ್ಟಾಗ ಸೊ ಎರಡು ಪಟ್ಟು ಅಂದರೆ ಹಂಡ್ರೆಡ್ ಬೈ ಟಿ ಅಂತ ಬರ್ಕೋಬೇಕು ಟೂ ಟೈಮ್ಸ್ ಅಂತ ಕೊಟ್ಟರೆ ಎರಡು ಪಟ್ಟು ಅಂತ ಕೊಟ್ಟರೆ ಹಂಡ್ರೆಡ್ ಬೈ ಟಿ ತ್ರೀ ಟೈಮ್ಸ್ ಮೂರು ಪಟ್ಟು ಅಂತ ಕೊಟ್ಟರೆ ನಾವು ಆರ್ ಇಕ್ವಲ್ ಟು ಮೂರಲ್ಲಿ ಒಂದು ಕಡಿಮೆ ಮಾಡಿ ಎರಡಲ್ಲ ಎರಡು ನೂರು ಬೈ ಟಿ ಬರಿಬೇಕು ಅದೇ ನಾಲ್ಕು ಪಟ್ಟು ಅಂತ ಕೊಟ್ಟರೆ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೇಕಂದ್ರೆ ನಾಲ್ಕರ ಒಂದು ಕಡಿಮೆ ಮಾಡಿರಿ ಮೂರು ಆಗುತ್ತಲ್ಲ ತ್ರೀ ಹಂಡ್ರೆಡ್ ಬೈ ಟಿ ಅಂತ ಬರ್ಕೊತ ಹೋಗ್ಬೇಕು ಈ ರೀತಿ ಬರ್ಕೊಂಡ್ರೆ ಸಿಂಪಲ್ಲಾಗಿ ಆನ್ಸರ್ ಕಂಡು ಇಲ್ಲಿ ಮೂರು ಪಟ್ಟು ಅಂದರೆ ಅದನ್ನ ಎರಡು ಬೈ ಟಿ ಅಂತ ಬರ್ಕೊಂಡ್ರೆ ಬಡ್ಡಿಯ ದರ ಸಿಗುತ್ತೆ ಎರಡು ನೂರು ಅನ್ನೋದು ಮೇಲುಗಡೆ ಆಗಿರಲಿ ಟೈಮ್ ಇಪ್ಪತ್ತು ವರ್ಷಗಳಲ್ಲಿ ಅಂತ ಪ್ರಶ್ನೆಲಿರೋದ್ರಿಂದ ಕೆಳಗಡೆ ಟಿ ಜಾಗದಲ್ಲಿ ಇಪ್ಪತ್ತು ಕಡೆರಿ ಇಪ್ಪತ್ತೊಂದಲೇ ಇಪ್ಪತ್ತಲೇ ಎರಡು ನೂರು ಕ್ಯಾನ್ಸಲ್ ಆಗಿ ಬಡ್ಡಿಯ ದರ ಹತ್ತು ಪರ್ಸೆಂಟ್ ಇದ್ದರೆ ಒಂದು ಅಮೌಂಟು ಮೂರು ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತು ವರ್ಷ ಒಂದು ಅಮೌಂಟ್ ಇಪ್ಪತ್ತು ವರ್ಷಕ್ಕೆ ಮೂರು ಪಟ್ಟಾಗುತ್ತೆ ಅಂತ ಯಾವ ಬಡ್ಡಿ ದರದ ಪ್ರಕಾರ ಟೆನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಒಂದು ಅಮೌಂಟ್ ಇಪ್ಪತ್ತು ವರ್ಷಗಳಲ್ಲಿ ಮೂರು ಪಟ್ಟಾಗುತ್ತೆ ಅಂತ ಹೇಳ್ಬೋದು ಟೆನ್ ಪರ್ಸೆಂಟ್ ಅಂತ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ್ ಆಗಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಸರ್ಸ್ ಈಸ್ ಫೈವ್ ಫಾರ್ಟಿ ಫೈವ್ ದೆನ್ ದ ಗ್ರೇಟೆಸ್ಟ್ ಆಫ್ ದೋಸ್ ಟು ಇಂಟೀಸರ್ಸ್ ಈಸ್ ಎರಡು ಕ್ರಮಾನುಗತ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಐದುನೂರ ನಲವತ್ತೈದು ಆಗಿರುತ್ತದೆ ಹಾಗಾದರೆ ಆ ಎರಡೂ ಪೂರ್ಣಾಂಕಗಳಲ್ಲಿ ದೊಡ್ಡದು ಯಾವುದು ಅಂತ ಕೇಳಿದನು ನೋಡಿ ಎರಡು ಕ್ರಮಾನುಗತ ಧನಾತ್ಮಕ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಐನೂರ ನಲವತ್ತೈದು ಆಗಿರುತ್ತದೆ ಹಾಗಾದರೆ ಆ ಎರಡೂ ಪೂರ್ಣಾಂಕಗಳಲ್ಲಿ ದೊಡ್ಡದು ಯಾವುದು ಅಂತ ನೋಡ್ರಿ ಎರಡು ಕಂಟಿನ್ಯೂಸ್ ಆಗಿ ಸಂಖ್ಯೆಗಳಿದಾವೆ ಕಂಟಿನ್ಯೂಸ್ ಅಂದರೆ ಅಕ್ಕಪಕ್ಕದಲ್ಲಿ ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೂಡಿದರೆ ಐದುನೂರ ನಲವತ್ತೈದು ಬರುತ್ತೆ ಅಂತ ಎರಡು ಕಂಟಿನ್ಯೂಸ್ ಆಗಿರೋ ನಂಬರ್ಸ್ಗೆ ಸ್ಕ್ವೇರ್ ಹಾಕಿ ಕೂಡಿದಾಗ ಐದುನೂರ ನಲವತ್ತೈದು ಬರುತ್ತೆ ಅಂದರೆ ಆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ದೊಡ್ಡ ಸಂಖ್ಯೆ ಯಾವುದು ಅಂತ ಇದನ್ನು ಆಪ್ಷನ್ ಥ್ರೂ ಮಾಡ್ಕೊಂಡ್ರೆ ಸಿಂಪಲ್ಲು ಹದಿನಾರು ಅನ್ನೋದು ದೊಡ್ಡ ಸಂಖ್ಯೆ ಆಗಿದೆ ಅಂದರೆ ಚಿಕ್ಕ ಸಂಖ್ಯೆ ಹದಿನೈದು ಆಗಿರುತ್ತೆ ಇಲ್ಲಿ ಕೊಟ್ಟರೆ ಆಪ್ಷನ್ ಇಲ್ಲ ಹದಿನಾರು ದೊಡ್ಡ ಸಂಖ್ಯೆ ಅಂತ ತಗೊಂಡ್ರೆ ಅದರಲ್ಲಿ ಚಿಕ್ಕ ಸಂಖ್ಯೆ ಹದಿನೈದು ಅಂತ ತಗೋಬೇಕು ಯಾಕಂದ್ರೆ ಕಂಟಿನ್ಯೂಸ್ ಎರಡು ಎರಡು ಸಂಖ್ಯೆಗಳಾಗಿರ್ಬೇಕು ಇವೆಲ್ಗೂ ಸ್ಕ್ವೇರ್ ಹಾಕಿ ಕೊಡ್ರಿ ಐನೂರ ನಲವತ್ತೈದು ಬರುತ್ತೆ ಚೆಕ್ ಮಾಡಿರಿ ಹದಿನೈದು ಸ್ಕ್ವೇರ್ ಅಂದರೆ ಎರಡು ನೂರ ಇಪ್ಪತ್ತೈದು ಹದಿನಾರು ಸ್ಕ್ವೇರ್ ಅಂದರೆ ಎರಡು ನೂರ ಐವತ್ತಾರು ಇವೆಲ್ಡ ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ ಫೋರು ಸೆವೆನ್ ಸಾರಿ ಫೋರ್ ಏಯ್ಟಿ ಒನ್ ಏನೋ ಬರುತ್ತೆ ನಾಲ್ಕುನೂರ ಎಂಬತ್ತೊಂದು ಆರು ಐದು ಹನ್ನೊಂದಕ್ಕೊಂದು ಒಂದು ದಶಕ ಒಂದು ಆರು ಎರಡು ಎಂಟು ಫೋರ್ ಏಯ್ಟಿ ಒನ್ ಬರುತ್ತೆ ಫೈವ್ ಫಾರ್ಟಿ ಫೈವ್ ಬರ್ತಾಯಿಲ್ಲ ಅಂದರೆ ಆ ಸಂಖ್ಯೆ ಹದಿನಾರಲ್ಲ ದೊಡ್ಡ ಸಂಖ್ಯೆ ಹದಿನಾರಲ್ಲ ಸೊ ನೆಕ್ಸ್ಟ್ ಹದಿನೇಳು ಚೆಕ್ ಮಾಡೋಣ ದೊಡ್ಡ ಸಂಖ್ಯೆ ಆದಮೇಲೆ ಚಿಕ್ಕ ಸಂಖ್ಯೆ ಹದಿನಾರು ಆಗಿರಲೇಬೇಕು ಎರಡು ಕ್ರಮಾನುಗತ ಸಂಖ್ಯೆಗಳು ಅಂತ ಕೊಟ್ಟಾದಮೇಲೆ ಈ ಹದಿನಾರಕ್ಕೆ ಸ್ಕ್ವೇರ್ ಹಾಕಿ ಹದಿನೇಳಕ್ಕೆ ಸ್ಕ್ವೇರ್ ಹಾಕಿ ಕೂಡ ಹದಿನಾರು ಸ್ಕ್ವೇರ್ ಅಂದರೆ ಎರಡು ನೂರ ಐವತ್ತಾರು ಹದಿನೇಳು ಸ್ಕ್ವೇರ್ ಅಂದರೆ ಎರಡುನೂರ ಎಂಬತ್ತೊಂಬತ್ತು ಸೊ ಮೂವತ್ತೊಂಬತ್ತು ಪ್ಲಸ್ ಆರು ಅಂದರೆ ನಲವತ್ತೈದು ಇವೆರಡಕ್ಕೆ ಕೂಡ್ರೆ ಕರೆಕ್ಟಾಗಿ ಐನೂರ ನಲವತ್ತೈದು ಬರುತ್ತೆ ಫೈವ್ ಫಾರ್ಟಿ ಫೈವ್ ಬರುತ್ತೆ ಪ್ರಶ್ನೆಲಿ ಫೈವ್ ಫಾರ್ಟಿ ಫೈವ್ ಇದೆ ಅಂದರೆ ಸೊ ಹದಿನಾರು ಮತ್ತು ಹದಿನೇಳು ಅನ್ನೋ ಎರಡು ಕ್ರಮಾನುಗತ ಧನಾತ್ಮಕ ಪೂರ್ಣಾಂಕಗಳು ಇವೆರಡಕ್ಕೂ ವರ್ಗ ಮಾಡಿ ಅಂದರೆ ಸ್ಕ್ವೇರ್ ಮಾಡಿ ಕೂಡಿದರೆ ಐನೂರ ನಲವತ್ತೈದು ಕರೆಕ್ಟ್ ಬರುತ್ತೆ ಅಂದರೆ ಇವುಗಳಲ್ಲಿ ದೊಡ್ಡ ಪೂರ್ಣಾಂಕ ಯಾವುದು ಅಂದರೆ ಹದಿನೇಳು ಅನ್ನೋದೇ ದೊಡ್ಡ ಪೂರ್ಣಾಂಕ ಸೊ ಆಪ್ಷನ್ ಸೆಕೆಂಡ್ ಒನ್ನೇ ಕರೆಕ್ಟು ಇವಾಗ ತರ್ಡು ಫೋರ್ತು ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತಾ ಈ ರೀತಿ ಆಪ್ಷನ್ ತ್ರೂ ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ಬನ್ನಿ ಎ ಕಾರ್ ಟೇಕ್ ಸಿಕ್ಸ್ ಅವರ್ಸ್ ಟು ರೀಚ್ ದ ಡೆಸ್ಟಿನೇಷನ್ ಬೈ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ದೆನ್ ದ ಟೈಮ್ ಟೇಕನ್ ಬೈ ದ ಕಾರ್ ಇಫ್ ಇಟ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ ಆಫ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಈಸ್ ಅಂತ ಇದೆ ನೋಡಿರಿ ಒಂದು ಕಾರು ಗಂಟೆಗೆ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುವ ಮೂಲಕ ಗಮ್ಯ ಸ್ಥಾನವನ್ನು ತಲುಪಲು ಆರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ನಂತರ ಎಂಬತ್ತು ಕಿಲೋಮೀಟ್ರ್ ಪರ್ ಗಂಟೆ ವೇಗದಲ್ಲಿ ಚಲಿಸಿದರೆ ಕಾರು ತೆಗೆದುಕೊಳ್ಳುವ ಸಮಯ ಗಂಟೆಗಳಲ್ಲಿ ಎಷ್ಟು ಅಂತ ಪ್ರಶ್ನೆ ಕೇಳಿದೆ ನೋಡಿರಿ ಒಂದು ಕಾರು ಒಂದು ಡಿಸ್ಟೆನ್ಸ್ನ ಕವರ್ ಮಾಡ್ಬೇಕಾಯ್ತಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಹೋಗ್ಬೇಕಾದ್ರೆ ನಲವತ್ತೈದು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿದೆ ಒಂದು ಗಂಟೆಗೆ ನಲವತ್ತೈದು ಕಿಲೋಮೀಟ್ರ್ ದೂರ ರೀಚ್ ಆಗೋ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ ಆ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ ಸಿಕ್ಸ್ ಅವರ್ಸ್ ಬೇಕು ಅದಕ್ಕೆ ಒಂದು ಗಂಟೆ ನಲವತ್ತೈದು ಕಿಲೋಮೀಟ್ರ್ ಸ್ಪೀಡಲ್ಲೂ ಹೋಗಿ ಸಿಕ್ಸ್ ಅವರ್ಸಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿದೆ ಅಂದರೆ ನಲವತ್ತೈದು ಇಂಟು ಆರನ್ನು ಗುಣಾಕಾರ ಮಾಡಿರಿ ನಲವತ್ತೈದು ಇಂಟು ಆರು ಗುಣಾಕಾರ ಮಾಡಿದ್ರೆ ಆರೈಲಿ ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಆರು ನಾಲ್ಕಲ್ಲಿ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೇಳಲ್ಲ ಟೋಟಲಿ ಆ ಕಾರು ಎರಡುನೂರ ಎಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸನ್ನ ಕವರ್ ಮಾಡಿದೆ ಅಂತ ಒಂದು ಗಂಟೆ ನಲವತ್ತೈದು ಕಿಲೋಮೀಟ್ರ್ ಸ್ಪೀಡಲ್ಲೋಗಿ ಆರು ಗಂಟೆಯಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿದೆ ಅಂದರೆ ಆ ಡೆನೆಸ್ ಡೆಸ್ಟಿನೇಷನ್ ಎಷ್ಟು ದೂರ ಇದೆ ಅಂದರೆ ಎರಡುನೂರ ಎಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಅಂತ ಈ ಎರಡುನೂರ ಎಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಒಂದು ಅದು ಎಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿದ್ದೆ ಆದರೆ ಎಷ್ಟು ಅವರ್ಸಲ್ಲಿ ರೀಚ್ ಆಗುತ್ತೆ ಅಂತ ಕೇಳಿದ ಸೊ ಹಾಗಾದರೆ ಆ ಸ್ಪೀಡ್ ಕಣ್ಣು ಈ ಎರಡು ಎಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಎಂಬತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿದೆಯಲ್ಲ ಎಂಬತ್ತರಿಂದ ಡಿವೈಡ್ ಮಾಡಿರಿ ಸೊನ್ನೆ ಸೊನ್ನೆ ಕ್ಯಾನ್ಸಲು ಎಂಟರಿಂದ ಇಪ್ಪತ್ತೇಳು ಡಿವೈಡ್ ಮಾಡ್ಕೋಬೇಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇನ್ನು ಶೇಷ ಎಷ್ಟು ಉಳಿಯುತ್ತೆ ಮೂರು ಉಳಿಯುತ್ತೆ ಈ ಎಂಟನ್ನು ಕೆಳಗಡೆ ಬರ್ಕೊಂಡ್ರೆ ತ್ರೀ ಇಂಟೀಸ ತ್ರೀ ಬೈ ಏಯ್ಟ್ ಅವರ್ಸ್ ಬೇಕಾಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಎಂಟರಿಂದ ಇಪ್ಪತ್ತೇಳನೇ ಈ ಥರ ಕಿವಿ ಹಾಕ್ಕೊಂಡು ಡಿವೈಡ್ ಮಾಡಿರಿ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಶೇಷ ಮೂರು ಉಳಿಯುತ್ತೆ ಫಸ್ಟ್ ಕೋಶಂಟ್ ಭಾಗಲಾಬ್ಧ ಮೂರು ಬರಿಬೇಕು ಈ ಶೇಷ ಮೂರು ಬೆಲೆ ಬರಿಬೇಕು ಎಂಟನ್ನು ಕೆಳಗಡೆ ಬರ್ಕೊಂಡ್ರೆ ತ್ರೀ ಇಂಟೀಸ್ ತ್ರೀ ಬೈ ಏಯ್ಟ್ ಅವರ್ಸಲ್ಲಿ ರೀಚ್ ಆಗುತ್ತೆ ಏಯ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದ್ರಿ ಅಂತ ಅರ್ಥ ತ್ರೀ ಇಂಟಿಸ್ ತ್ರ ತ್ರೀ ಬೈ ಏಟ್ ಅವರ್ಸ್ ಅಂತ ಆಪ್ಷನ್ ಥರ್ಡ್ ಒನ್ ಇದೆ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು ಓಕೆನಾ ಸರ್ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬರೋಣ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ರೂಪೀಸ್ ಸಿಕ್ಸ್ ತೌಸಂಡ್ ಅಟ್ ಫೈವ್ ಪರ್ಸೆಂಟ್ ಪರಾನಮ್ ಫಾರ್ ಟೂ ಇಯರ್ಸ್ ಕಾಂಪೌಂಡೆಡ್ ಆನಿಯಲಿ ಈಸ್ ನೋಡಿ ಆರು ಸಾವಿರ ಮೇಲೆ ವಾರ್ಷಿಕವಾಗಿ ಐದು ಪರ್ಸೆಂಟ್ರಂತೆ ವಾರ್ಷಿಕ ಚಕ್ರಬಡ್ಡಿ ದರದ ಪ್ರಕಾರ ಎರಡು ವರ್ಷಗಳಲ್ಲಿ ಸಿಗುವ ಚಕ್ರಬಡ್ಡಿ ಎಷ್ಟು ಅಂತ

ಐದು ಪರ್ಸೆಂಟ್ರಂತೆ ಎರಡು ವರ್ಷಕ್ಕೆ ಎಷ್ಟು ಚಕ್ರ ಬಡ್ಡಿ ಬರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಆರು ಸಾವಿರ ರೂಪಾಯಿ ಅಸಲಿಗೆ ಎರಡು ವರ್ಷಕ್ಕೆ ಐದು ಪರ್ಸೆಂಟ್ ಬಡ್ಡಿ ದರದ ಪ್ರಕಾರ ಎರಡು ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂತ ಪ್ರಶ್ನೆ ಇದನ್ನು ಆನ್ಸರ್ ಮಾಡೋ ವಿಧಾನ ನೋಡಿರಿ ಫಸ್ಟ್ ಆರು ಸಾವಿರಕ್ಕೆ ಐದು ಪರ್ಸೆಂಟ್ರಂತೆ ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ ಕಣ್ಣು ಪರ್ಸೆಂಟೇಜಲ್ಲಿರೋದ್ರಿಂದ ಲಾಸ್ಟ್ ಡೇಟ್ಸ್ ಒನ್ನೇ ಇಲ್ಲ ಅಂದ್ಕಳ್ರಿ ಸೊ ಇಲ್ಲಿ ಅರವತ್ತು ಇಂಟು ಐದು ಅಂದರೆ ಮುನ್ನೂರು ರೂಪಾಯಿ ಮೊದಲೇ ವರ್ಷಕ್ಕೆ ಬಡ್ಡಿ ಸಿಗುತ್ತೆ ತ್ರೀ ಹಂಡ್ರೆಡ್ ನೋಡ್ರಿ ಚಕ್ರ ಬಡ್ಡಿ ಅಂದ್ರೆ ಅಸಲಿಗೆ ಮೊದಲನೇ ವರ್ಷದಲ್ಲಿ ಬಂದಿರೋ ಬಡ್ಡಿಯನ್ನ ಕೂಡಿದಾಗ ಎರಡನೇ ವರ್ಷಕ್ಕೆ ಅಸಲು ಆರು ಸಾವಿರದ ಮುನ್ನೂರು ರೂಪಾಯಿ ಅಸಲಾಗಿರುತ್ತೆ ಈ ಆರ್ ಸಾವಿರ ರೂಪಾಯಿ ಮತ್ ಐದ್ ಪರ್ಸೆಂಟ್ ಅಂತ ಇನ್ನೊಂದು ವರ್ಷಕ್ಕೆ ಎಷ್ಟು ಬಡ್ಡಿ ಬರುತ್ತೆ ಕನ್ನಡ ಎರಡು ಸೊನ್ನೆ ಇಲ್ಲ ಅಂದ್ಕೊಳ್ರಿ ಐದು ಮೂರ್ಲೆ ಹದಿನೈದಕ್ಕೆ ಐದು ದಶಕ ಒಂದು ಐದಾರಲೆ ಮೂವತ್ತು ಒಂದು ಮೂವತ್ತೊಂದು ಮುನ್ನೂರ ಹದಿನೈದು ರೂಪಾಯಿ ಬಡ್ಡಿ ಸಿಗುತ್ತೆ ಎರಡನೇ ವರ್ಷಕ್ಕೆ ಮೊದಲನೇ ವರ್ಷದಲ್ಲಿ ಸಿಗೋ ಬಡ್ಡಿ ಮುನ್ನೂರು ರೂಪಾಯಿ ಎರಡನೇ ವರ್ಷದಲ್ಲಿ ಸಿಗೋ ಬಡ್ಡಿ ಮುನ್ನೂರ ಹದಿನೈದು ರೂಪಾಯಿ ಇವೆರಡನ್ನು ಕೂಡಿದಾಗ ಮುನ್ನೂರು ಪ್ಲಸ್ ಮುನ್ನೂರ ಹದಿನೈದು ಅಂದರೆ ಆರುನೂರ ಹದಿನೈದು ರೂಪಾಯಿ ಅನ್ನೋದು ಸೊ ಎರಡು ವರ್ಷಕ್ಕೆ ಸಿಗ್ತಕ್ಕಂಥ ಚಕ್ರ ಬಡ್ಡಿ ಆಗಿರುತ್ತೆ ಫಸ್ಟ್ ಆಪ್ಷನಲ್ಲಿದೆ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು ಕ್ಲಿಯರಾಗಿ ಗೊತ್ತಾಯಿತ ಸೊ ಅಥವಾ ಇದನ್ನು ನೋಡಿರಿ ಎಲ್ಲಿ ಅರುವತ್ತೆಂಟು ಐದು ಮುನ್ನೂರು ಬರುತ್ತಲ್ಲ ಒಂದು ವರ್ಷಕ್ಕೆ ಮುನ್ನೂರು ರೂಪಾಯಿ ಬಡ್ಡಿ ಮತ್ತೊಂದು ವರ್ಷಕ್ಕೆ ಮುನ್ನೂರು ರೂಪಾಯಿ ಬಡ್ಡಿ ಈ ಮುನ್ನೂರಕ್ಕೆ ಮೊದಲೇ ಮುನ್ನೂರಕ್ಕೆ ಮತ್ತೆ ಐದು ಪರ್ಸೆಂಟ್ ಲೆಕ್ಕ ಮಾಡಿರಿ ಸೊ ಇಲ್ಲಿ ಐದು ಮೂರಲೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಇವೆಲ್ಲ ಕೂಡಿದಾಗ ಆರುನೂರು ಹದಿನೈದು ರೂಪಾಯಿ ಅನ್ನೋದು ಎರಡು ವರ್ಷಕ್ಕೆ ಸಿಗ್ತಕ್ಕಂಥ ಬಡ್ಡಿ ಆಗಿರುತ್ತೆ ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ ದಿಸ್ ಇಸ್ ದ ಆನ್ಸರ್ ಅಂತ ಹಂಗೆ ಸಿಂಪಲಾಗಿ ಆನ್ಸರ್ ಮಾಡ್ಕೋಬೋದು ಇದು ಬಡ್ಡಿನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ವಿತೌಟ್ ಫಾರ್ಮುಲಾ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎ ಫಾರ್ಮರ್ ಫಾಮರ್ ಎ ಈಲ್ಡಿಂಗ್ ಆಫ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಬ್ಯಾಗ್ಸ್ ಆಫ್ ಕಾಟನ್ ಲಾಸ್ಟ್ ಇಯರ್ ದಿಸ್ ಇಯರ್ ಡ್ಯೂ ಟು ಲೈನ್ಸ್ ಈ ಲಾಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ಈಸ್ ಕ್ರಾಪ್ ದೆನ್ ದ ನಂಬರ್ ಆಫ್ ಬ್ಯಾಗ್ಸ್ ಆಫ್ ಕಾಟನ್ ದಿಸ್ ಇಯರ್ ಈಸ್ ಅಂತ ಇದೆ ನೋಡ್ರಿ ಒಬ್ಬ ರೈತ ಕಳೆದ ವರ್ಷ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ಚೀಲ ಹತ್ತಿ ಇಳುವರಿ ಪಡೆದಿರ್ತಾನೆ ಈ ವರ್ಷ ಮಳೆಯ ಕೊರತೆಯಿಂದಾಗಿ ಇಪ್ಪತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗಿರುತ್ತೆ ಹಾಗಾದರೆ ಈ ವರ್ಷದಲ್ಲಿ ಹತ್ತಿ ಚೀಲಗಳ ಸಂಖ್ಯೆ ಎಷ್ಟಾಗಿರುತ್ತೆ ಲಾಸ್ಟ್ ಇಯರಲ್ಲಿ ಎರಡು ಸಾವಿರದ ನಾನ್ನೂರ ಇಪ್ಪತ್ತು ಹತ್ತಿ ಚೀಲಗಳು ಇಳುವರಿ ಪಡೆದಿರ್ತಾನೆ ಅಂದರೆ ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗಿದೆ ಅಂದರೆ ಇದರ ಎಂಬತ್ತು ಪರ್ಸೆಂಟ್ನಷ್ಟು ಬೆಳೆ ಬಂದಿರುತ್ತೆ ಅಷ್ಟೇ ಏಯ್ಟಿ ಪರ್ಸೆಂಟ್ನಷ್ಟು ಬಂದಿರುತ್ತೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗಿದೆ ಅಂದರೆ ಈ ಸೊನ್ನೆ ಈ ಸಣ್ಣ ಕ್ಯಾನ್ಸಲ್ ಈ ಸೊನ್ನೆ ಈ ಸಣ್ಣ ಕ್ಯಾನ್ಸಲ್ ಕೆಳಗಡೆ ಒಂದಿದ ಅವಶ್ಯಕತೆ ಇಲ್ಲ ಎರಡು ನೂರ ನಲ್ವತ್ತೆರಡು ಎಂಟು ಎಂಟು ಗುಣಾಕಾರ ಮಾಡಿರಿ ಎಂಟು ಎರಡು ಹದಿನಾರು ಕ್ಯಾರಿ ಒಂದು ಎಂಟು ನಾಲ್ಕು ಮೂವತ್ತೆರಡು ಒಂದು ಮೂವತ್ತ್ಮೂರು ದಶಕ ಮೂರು ಎಂಟೆರಡು ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತಾರು ಹತ್ತಿ ಚೀಲ ಇಳುವರೆ ಈ ವರ್ಷ ಬಂದಿರುತ್ತೆ ಸಾವಿರದ ಒಂಬೈನೂರ ಮೂವತ್ತಾರು ಅನ್ನೋದು ಮೂರನೇ ಆಪ್ಷನಲ್ಲಿರೋದ್ರಿಂದ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರಾಗಿ ಗೊತ್ತಾಯಿತು ಸರ್ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ ಇನ್ ಎ ಜರ್ನಿ ಆಫ್ ಏಯ್ಟಿ ಕಿಲೋಮೀಟರ್ಸ್ ಎ ಟ್ರೈನ್ ಕವರ್ಸ್ ದ ಫಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಅಟ್ ಫೋರ್ಟಿ ಕಿಲೋಮೀಟ್ರ್ ಪರ್ ಅವರ್ ಆ್ಯಂಡ್ ದ ರಿಮೈನಿಂಗ್ ಡಿಸ್ಟೆನ್ಸ್ ಅಟ್ ಟ್ವೆಂಟಿ ಕಿಲೋಮೀಟ್ರ್ ಪರ್ ಅವರ್ ದ ಅವರೇಜ್ ಸ್ಪೀಡ್ ಫಾಲ್ ದ ಓಲ್ಡ್ ಜರ್ನಿ ಈಸ್ ಅಂತ ಕೇಳಿದೆ ಎಂಬತ್ತು ಕಿಲೋಮೀಟ್ರ್ ದೂರದ ಪ್ರಯಾಣದಲ್ಲಿ ಒಂದು ರೈಲು ಮೊದಲ ಅರುವತ್ತು ಕಿಲೋಮೀಟ್ರ್ ದೂರವನ್ನು ಫಾರ್ಟಿ ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಉಳಿದ ದೂರವನ್ನು ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಕ್ರಮಿಸುತ್ತದೆ ಹಾಗಾದರೆ ಒಟ್ಟು ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದಿನ ಟೋಟಲ್ ಹೋಗ್ರೆ ಡಿಸ್ಟೆನ್ಸು ಎಂಬತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಹೋಗ್ಬೇಕಾಗಿತ್ತು ಎಂಬತ್ತು ಕಿಲೋಮೀಟ್ರಲ್ಲಿ ಮೊದಲ ಅರವತ್ತು ಕಿಲೋಮೀಟ್ರ್ ದೂರವನ್ನು ಮೊದಲ ಅರವತ್ತು ಕಿಲೋಮೀಟ್ರ್ ದೂರವನ್ನು ಫಾರ್ಟಿ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿದ್ದಾರೆ ಅಂತ ಅರ್ಥ ಉಳಿದಿರೋ ಡಿಸ್ಟೆನ್ಸ್ ಅಂದರೆ ನೀ ಇಪ್ಪತ್ತು ಕಿಲೋಮೀಟ್ರ್ ಮಾತ್ರ ಉಳಿದಿರುತ್ತೆ ಟೋಟಲ್ ಎಂಬತ್ತು ಕಿಲೋಮೀಟ್ರಲ್ಲಿ ಅರವತ್ತು ಕಿಲೋಮೀಟ್ರ್ ಇದೆ ಅಂದರೆ ನೀ ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸನ್ನ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿದ್ದಾರೆ ಅಂತ ಅರ್ಥ அங்கே ஒட்டு பிரயணத சராசரி வீக அவரேஜ் ஸ்பீடு கண்டிப்பாந்திர நோட்றி வெரி சிம்பல் ஹெங்க மொதல் அறுவது கிலோமீட்ரு தூரவன் ஃபார்ட்டி கிலோமீட்ரு ஸ்பீடல் ஃபோட்டி கிலோமீட்டர் அந்த ஒன்று கண்டிக்கு நல்வா கிலோமீட்டர் தூர அந்த ಒಂದು ಗಂಟೆ ನಲವತ್ತು ಕಿಲೋಮೀಟ್ರ್ ದೂರ ಹೋಗ್ತಾರೆ ಅಂದಮೇಲೆ ಅರವತ್ತು ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಅಂದರೆ ಅರವತ್ತನ್ನ ನಲ್ವತ್ತು ಪ್ಲಸ್ ಇಪ್ಪತ್ತು ಅಂತ ಸಪ್ರೇಟ್ ಮಾಡ್ಕೋಬೇಕು ನಲ್ವತ್ತು ಕಿಲೋಮೀಟ್ರ್ ಒಂದು ಗಂಟೆ ಬೇಕು ಇಪ್ಪತ್ತು ಕಿಲೋಮೀಟ್ರಿಗೆ ಅರ್ಧ ಗಂಟೆ ಬೇಕಲ್ಲ ಟೋಟಲಿ ಅರವತ್ತು ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಒಂದೂವರೆ ಗಂಟೆ ಟೈಮ್ ಬೇಕಾಗುತ್ತೆ ಫೋರ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಅರುವತ್ತು ಕಿಲೋಮೀಟ್ರ್ ದೂರ ಚಲಿಸಲಿಕ್ಕೆ ಒಂದೂವರೆ ಗಂಟೆ ಟೈಮ್ ಬೇಕು ಇಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ ಈ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಒಂದು ಗಂಟೆ ಟೈಮ್ ಬೇಕು ಅಷ್ಟೇ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಇದೆ ಅಲ್ಲಿ ಡಿಸ್ಟೆನ್ಸ್ ಇರೋದು ಇಪ್ಪತ್ತು ಕಿಲೋಮೀಟರ್ ಇರೋದ್ರಿಂದ ಸೊ ಎಷ್ಟು ಟೈಮ್ ಬೇಕಾಗುತ್ತೆ ಒನ್ ಅವರ್ ಬೇಕಾಗುತ್ತೆ ಅಂತ ಸೊ ಸರಾಸರಿ ವೇಗ ಅವರೇಜ್ ಸ್ಪೀಡ್ ಕಂಡು ಹಿಡಿಬೇಕಂದ್ರೆ ಅವರೇಜ್ ಸ್ಪೀಡ್ ಕಂಡು ಹಿಡಬೇಕಂದ್ರೆ ಸಹ ಕ್ರಮಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಫಾರ್ಮುಲಾ ಬರೀತೀವಿ ಕ್ರಮಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಬರೀತ್ವಿ ತೆಗೆದುಕೊಂಡ ಕಾಲ ಅಂತ ಬರೀತ್ವಿ ಕ್ರಮಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ ಬರೀತೀವಿ ಅವರೇ ಸ್ಪೀಡ್ ಕಂಡು ಹಿಡಿಬೇಕಂದ್ರೆ ಕ್ರಮಿಸಿದ ಒಟ್ಟು ದೂರ ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಇದೆ ಎಂಬತ್ತು ಕಿಲೋಮೀಟ್ರ್ ದೂರ ಹೋಗಿದ್ದಾರೆ ಅಂತ ಈ ಎಂಬತ್ತು ಕಿಲೋಮೀಟ್ರ್ ದೂರವಾಲಕ್ಕೆ ಟೋಟಲ್ ಇಲ್ಲಿಂದ ಇಲ್ಲಿ ಎಂಬತ್ತು ಕಿಲೋಮೀಟ್ರ್ ದೂರ ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ ಇಲ್ಲಿ ಒಂದೂವರೆ ಗಂಟೆ ಬೇಕು ಇಲ್ಲಿ ಒಂದು ಗಂಟೆ ಬೇಕು ಟೋಟಲ್ ಎರಡೂವರೆ ಗಂಟೆ ಟೈಮ್ ಬೇಕಾಗಿದೆ ಸೊ ಎರಡೂವರೆ ಗಂಟೆ ಟೈಮ್ ಬೇಕಾಗಿದೆ ಸೊ ನೋಡಿರಿ ಇಲ್ಲಿ ಎಂಬತ್ತು ಕಿಲೋಮೀಟ್ರ್ ಆಗಿ ಅಲ್ಲಿ ಎರಡೂವರೆನ ಇದು ಮಿಶ್ರ ಭಿನ್ನ ರಾಶಿಯಿಂದ ವಿಶ್ರಮಕ್ಕೆ ಕನ್ವರ್ಟ್ ಮಾಡ್ರಿ ಎರಡೆರಡೇ ನಾಲ್ಕು ಪ್ಲಸ್ ಒಂದು ಅಂದರೆ ಐದು ಬೈ ಎರಡು ಗಂಟೆ ಬೇಕಾಗುತ್ತೆ ಈ ಎಂಬತ್ತಾಗೇ ಇಟ್ಕೊಂಡು ಈ ಡಿವೈಡ್ ಬೈ ಸಿಂಬಲ್ ತಗೋ ಇಂಟು ಹಾಕಿದರೆ ಫೈವ್ ಬೈ ಟೂ ಇರೋದು ಟೂ ಬೈ ಫೈವ್ ಆಗುತ್ತೆ ಎಂಬತ್ತು ಇಂಟು ಎರಡು ಅಂದರೆ ನೂರ ಅರವತ್ತು ಡಿವೈಡ್ ಬೈ ಐದು ಐದರಿಂದ ನೂರ ಅರವತ್ತು ಡಿವೈಡ್ ಮಾಡ್ರಿ ಐದು ಮೂರು ಹದಿನೈದು ಒಂದು ಉಳಿಯುತ್ತೆ ಸೊ ಐದಾರಲೇ ಮೂವತ್ತು ಕ್ಯಾನ್ಸಲ್ ಆಗಿ ಸರಿ ಐದು ಮೂರು ಹದಿನೈದು ಒಂದು ಉಡಿಯುತ್ತೆ ಐದರಲೆ ಹತ್ತು ಕ್ಯಾನ್ಸಲ್ ಆಗಿ ತರ್ಟಿ ಟೂ ಕಿಲೋಮೀಟ್ರ್ ಪರ್ ಅವರ್ ಅನ್ನೋದು ಸರಾಸರಿ ವೇಗ ಆಗಿರುತ್ತೆ ಮೂವತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ಅನ್ನೋದು ಸರಾಸರಿ ವೇಗ ಆಗಿರುತ್ತೆ ಆಪ್ಷನ್ ಥರ್ಡ್ ಒನ್ನಲ್ಲಿ ಇದಿಲ್ಲ ಇದು ಆನ್ಸರ್ ಆಗಿರುತ್ತೆ ಸರ್ ಸರಾಸರಿ ವೇಗ ಕಂಡುಹಿಡಿಯೋ ಫಾರ್ಮುಲಾ ಕ್ರಮಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಇಲ್ಲಿಂದ ಇಲ್ಲಿಗೆ ಎಂಬತ್ತು ಕಿಲೋಮೀಟರ್ ಇದೆ ಎಂಬತ್ತು ಬರ್ಕಂಡು ಇಲ್ಲಿ ಒಂದೂವರೆ ಗಂಟೆ ಇಲ್ಲಿ ಒಂದು ಗಂಟೆ ಅಂದರೆ ಎರಡುವರೆ ಗಂಟೆ ಬೇಕಾಗುತ್ತೆ ಎರಡೂವರೆ ಗಂಟೆನ ಐದು ಬೈ ಎರಡು ಗಂಟೆ ಎಂತ ಬರಿಬೋದು ಅರ್ಧ ಅಂದರೆ ಎರಡೂವರೆ ಗಂಟೆ ಆಗುತ್ತೆ ಸರ್ ಡಿವೈಡ್ ಬೈ ತೆಗೆದ ಇಂಟು ಹಾಕಿದಾಗ ಇಟ್ ಫೈವ್ ಬೈ ಇಟ್ ಇರೋದು ಟೂ ಬೈ ಫೈವ್ ಆಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಮೂವತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ಅನ್ನೋದು ಸರಾಸರಿ ವೇಗ ಆಗಿರುತ್ತೆ ಅವರೇ ಸ್ಪೀಡ್ ಆಗಿರುತ್ತೆ ಓಕೆನಾ ಸರ್ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ ದ ಸಮ್ ಅಂಡ್ ಡಿಫರೆನ್ಸ್ ಆಫ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ಟು ನಂಬರ್ಸ್ ಆರ್ ಫೈವ್ ನೈಂಟಿ ಟು ಆ್ಯಂಡ್ ಫೈವ್ ಏಟಿನ್ ರೆಸ್ಪೆಕ್ಟಿವ್ಲಿ ಇಫ್ ದ ಸಮ್ ಆಫ್ ದ ನಂಬರ್ಸ್ ಬಿ ಟು ನೈಂಟಿ ಸಿಕ್ಸ್ ದಿನ ನಂಬರ್ಸ್ ಆರ್ ಅಂತ ಇದೆ ಎರಡು ಸಂಖ್ಯೆಗಳ ಲಾಸ್ಸಾಹ ಮಾಸಾಹಗಳ ಮೊತ್ತ ಹಾಗೂ ವ್ಯತ್ಯಾಸಗಳ ಕ್ರಮವಾಗಿ ಐನೂರ ತೊಂಬತ್ತೆರಡು ಮತ್ತು ಐನೂರ ಹದಿನೆಂಟು ಆಗಿವೆ ಆ ಸಂಖ್ಯೆಗಳ ಮೊತ್ತವು ಎರಡು ತೊಂಬತ್ತಾರು ಆದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ನೋಡಿರಿ ಎರಡು ಸಂಖ್ಯೆಗಳಿಗೆ ಲಾಸಹ ಕಂಡು ಹಿಡಿದರೆ ಮಾಸಹ ಕಂಡಿಡ್ದಲ್ಲ ಆ ಲಾ ಸಹ ಮಾಸಗಳನ್ನು ಕೂಡಿದಾಗ ಐನೂರ ತೊಂಬತ್ತೆರಡು ಬರುತ್ತೆ ಕಳೆದಾಗ ಡಿಫ್ರೆನ್ಸ್ ಐನೂರ ಹದಿನೆಂಟು ಬರುತ್ತೆ ಹಾಗಾದರೆ ಆ ಸಂಖ್ಯೆಗಳ ಮೊತ್ತ ಎರಡೂ ಸಂಖ್ಯೆಗಳನ್ನು ಕೂಡಿದರೆ ಎರಡುನೂರ ತೊಂಬತ್ತಾರು ಆಗುತ್ತೆ ಹಾಗಾದರೆ ಅವುಗಳನ್ನು ಕಂಡು ಅಂದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಇದನ್ನು ಆಪ್ಷನ್ ಥ್ರೂ ಮಾಡಿದ್ರೆ ಈಸಿಯಾಗಿ ಸಿಗ್ಬೋದು ಅನಿಸುತ್ತೆ ಯಾವೆರಡು ಸಂಖ್ಯೆಗಳನ್ನು ಕೂಡಿದಾಗ ಎರಡುನೂರ ತೊಂಬತ್ತಾರು ಬರುತ್ತೋ ಅದೇ ಸಂಖ್ಯೆ ಆನ್ಸರ್ ಆಗಿರುತ್ತೆ ಈ ನೂರ ಏಳು ನೂರ ಹನ್ನೊಂದನ್ನು ಎರಡೂ ಕೂಡ್ರಿ ಎರಡು ನೂರ ಹದಿನೆಂಟು ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅನ್ಸ್ರೆ ಎರಡು ಸಂಖ್ಯೆಗಳ ಮತ್ತೆ ಎರಡು ತೊಂಬತ್ತಾರು ಬರಬೇಕು ಫಸ್ಟ್ ಆಪ್ಷನಲ್ಲಿ ಟೂ ಏಯ್ಟೀನ್ ಅಷ್ಟೇ ಬರೋದು ಇವೆರಡೋ ಸಂಖ್ಯೆಗಳನ್ನು ಕೊಡಿ ನೂರ ನೂರ ಇನ್ನೂರ ಐವತ್ತೆಂಟು ಪ್ಲಸ್ ಹನ್ನೊಂದು ಅರವತ್ತೊಂಬತ್ತು ಟೂ ಸಿಕ್ಸ್ಟಿ ನೈನ್ ಬರುತ್ತೆ ಟೂ ಸಿಕ್ಸ್ಟಿ ನೈನ್ ಬರೋದ್ರಿಂದ ಇದು ಕೂಡ ರಾಂಗು ಯಾಕಂದರೆ ಟೂ ನೈಂಟಿ ಸಿಕ್ಸ್ ಆಗ್ಬೇಕು ನೂರ ಹನ್ನೊಂದು ನೂರ ಎಂಬತ್ತೈದರೆ ಈ ಎರಡು ಸಂಖ್ಯೆಗಳು ಕೂಡರಿ ಎರಡು ನೂರ ತೊಂಬತ್ತಾರು ಹಂಡ್ರೆಡ್ ಪರ್ಸೆಂಟ್ ಎರಡು ನೂರ ತೊಂಬತ್ತಾರು ಆಗುತ್ತೆ ಆಪ್ಷನ್ ತರ್ಡ್ ಒನ್ನೇ ಕರೆಕ್ಟ್ ಇಲ್ಲಿ ಚೆಕ್ ಮಾಡಿರಿ ನೂರ ಐವತ್ತೆಂಟು ನೂರ ಅರವತ್ತೇಳು ಅಂದರೆ ಎಷ್ಟು ಬರುತ್ತೆ ಅಂದರೆ ಎಷ್ಟು ಏಳು ಎಂಟು ಹದಿನೈದಕ್ಕೆ ಐದು ದಶಕ ಒಂದು ಏಳು ಐದು ಹನ್ನೆರಡು ಕೆರಡು ದಶಕ ಒಂದು ಮುನ್ನೂರ ಇಪ್ಪತ್ತೈದು ಆಗುತ್ತೆ ಮುನ್ನೂರ ಇಪ್ಪತ್ತೈದು ಅಲ್ಲವೇ ಅಲ್ಲ ಸೊ ಇವೆಲ್ಲ ರಾಂಗು ಆನ್ಸರು ಥರ್ಡ್ ಆಪ್ಷನ್ನೇ ಕರೆಕ್ಟ್ ಇರುತ್ತೆ ವೆರಿ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು ಅವೆಲ್ಲ ತಲೆ ತಲೆಕಟ್ಸ್ಗಳ ಅವಶ್ಯಕತೆಯೇ ಇಲ್ಲ ಆಪ್ಷನ್ ಥ್ರೂ ಮಾಡಿದ್ರೆ ಸಿಂಪಲ್ ಮೆಥಡಲ್ಲಿ ಆನ್ಸರ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ಬರೋಣ ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ ಟ್ವೆಂಟಿ ತ್ರೀ ಆ್ಯಂಡ್ ಹಂಡ್ರೆಡ್ ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಸಿಕ್ಸ್ ಆರರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಇಪ್ಪತ್ತ್ಮೂರು ಮತ್ತು ನೂರರ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಅಂತ ಕೇಳಿದ್ದಾನೆ ಇಪ್ಪತ್ತ್ಮೂರು ಮತ್ತು ನೂರರ ನಡುವೆ ಆರಿಂದ ಡಿವೈಡ್ ಆಗೋ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾನೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮತ್ತು ನೂರರ ನಡುವೆ ಆರರಿಂದ ಭಾಗಿಸಲ್ಪಡುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಅಂದರೆ ಸ ಆರಿಂದ ಇಪ್ಪತ್ತ್ಮೂರ ನಂತರ ಬರೋ ಸಂಖ್ಯೆ ಇಪ್ಪತ್ತ್ನಾಲ್ಕೋದು ಆರಿಂದ ಭಾಗ ಆಗುತ್ತೆ ಇಪ್ಪತ್ನಾಲ್ಕು ಆಮೇಲೆ ನೆಕ್ಸ್ಟ್ ಮೂವತ್ತು ಭಾಗ ಆಗುತ್ತೆ ಮೂವತ್ತಾರು ಭಾಗ ಆಗುತ್ತೆ ಆರಾರು ಆರು ಕೂಡ್ಕಂತ ಹೋಗ್ರಿ ಆರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಸಿಗ್ತವೆ ನಲ್ವತ್ತೆರಡು ಭಾಗ ಆಗುತ್ತೆ ನಲ್ವತ್ತೆಂಟು ಭಾಗ ಆಗುತ್ತೆ ನಲ್ವತ್ತೆಂಟು ಆರು ಐವತ್ನಾಲ್ಕು ಭಾಗ ಆಗುತ್ತೆ ಅರವತ್ತು ಡಿವೈಡ್ ಆಗುತ್ತೆ ಅರವತ್ತಾರು ಡಿವೈಡ್ ಆಗುತ್ತೆ ಎಪ್ಪತ್ತೆರಡು ಡಿವೈಡ್ ಆಗುತ್ತೆ ಎಪ್ಪತ್ತೆಂಟು ಡಿವೈಡ್ ಆಗುತ್ತೆ ಎಂಬತ್ನಾಲ್ಕು ಡಿವೈಡ್ ಆಗುತ್ತೆ ತೊಂಬತ್ತು ಡಿವೈಡ್ ಆಗುತ್ತೆ ತೊಂಬತ್ತಾರು ಡಿವೈಡ್ ಆಗುತ್ತೆ ಇಲ್ಲಿಗೆ ಸ್ಟಾಪ್ ಮಾಡಿರಿ ಒಳಗಡೆ ಆರಿಂದ ಡಿವೈಡ್ ಆಗೋ ನಂಬರ್ಸ್ ಇಷ್ಟಿದಾವೆ ಕೌಂಟ್ ಮಾಡಿರಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸಂಖ್ಯೆಗಳಿದ್ದಾವೆ ಸೊ ಹದಿಮೂರು ಅನ್ನೋದು ಇಲ್ಲಿ ಆಪ್ಷನ್ ತರ್ಡ್ ಒನ್ ಅಲ್ಲಿದೆ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು ಕ್ಲಿಯರಾ ಅಥವಾ ಆ ನೂರ ಕೊನೆ ಸಂಖ್ಯೆ ನೂರಲ್ಲಿ ಈ ಮೊದಲನೇ ಸಂಖ್ಯೆ ಇಂದಿನ ಸಂಖ್ಯೆ ಇಪ್ಪತ್ತೆರಡನ್ನ ಮೈನಸ್ ಮಾಡ್ರಿ ನೂರಲ್ಲಿ ಇಪ್ಪತ್ತೆರಡು ಮೈನಸ್ ಮಾಡಿ ರೆಸ್ಟ್ ಬರುತ್ತೆ ಅಂದರೆ ಇನ್ನೂ ನಮಗೆ ಆನ್ಸರು ಸೆವೆಂಟಿ ಏಟನ್ನು ಬರುತ್ತೆ ಎಪ್ಪತ್ತೆಂಟು ಸೊ ನೂರಲ್ಲಿ ಇಪ್ಪತ್ತೆರಡು ಮೈನಸ್ ಮಾಡ್ರಿ ಎಪ್ಪತ್ತೆಂಟು ಬರುತ್ತಲ್ಲ ಈ ಎಪ್ಪ ಎಪ್ಪತ್ತೆಂಟನ್ನ ಆರಿಂದ ಬಾಗಿಸ್ರಿ ಆರು ಒಂದ್ಲೇ ಆರು ಒಂದು ಉಳಿತ ಆರು ಮೂರಲೆ ಹದಿನೆಂಟು ಕ್ಯಾನ್ಸಲ್ ಆಗಿ ಹದಿಮೂರು ಬರುತ್ತಲ್ಲ ಸೊ ನೋ ಇಪ್ಪತ್ತ್ಮೂರಿಂದ ಹಂಡ್ರೆಡ್ವರೆಗೂ ಆರಿಂದ ಡಿವೈಡ್ ಆಗ್ತಾ ಸಂಖ್ಯೆಗಳು ಹದಿಮೂರಿದ್ದಾವೆ ಅಂತ ಈ ಥರನ ಮಾಡ್ಕೋಬೋದು ಆ ಥರ ನಂಬರ್ಸ್ ಬರ್ಕೊಂಡು ಕೌಂಟ್ ಮಾಡಿದ್ರು ಆನ್ಸರ್ ಸಿಗುತ್ತೆ ಕ್ಲಿಯರಾಗಿ ಗೊತ್ತಾಯ್ತಾ ಈ ರೀತಿ ಈ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತಾ ಬರ್ಬೋದು ಸೊ ಇಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡೋ ವಿಧಾನ ಗೊತ್ತಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ વિધાન હેક થયુ સો મચ